ಸೈನ ಮಲಿಕಾ ಬಗ್ಗೆ ಮಾತಾಡ್ತಾ ಇದ್ವಿ ನೀವು ಅವಳನ್ನ ಹೇಗೆ ಸೆರೆ ಹಿಡಿದ್ರಿ ಅನ್ನೋ ಮಾತನ್ನು ಹೇಳಿದ್ರಿ ತುಂಬ ತುಂಬ ಸುದೀರ್ಘವಾದ ಕಥಾನಕ ಇದು ಅಷ್ಟು ಬೇಗ ಮುಗಿಯುವಂಥದ್ದು ಖಂಡಿತ ಅಲ್ಲ ಅಷ್ಟೇ ಕುತೂಹಲಕರವಾಗಿದೆ ನೀವು ನನಗೆ ಭಾಳ ಇಷ್ಟ ಆಗಿದ್ದು ನೀವು ಆ ಟ್ಯಾಕ್ಸಿ ಡ್ರೈವರ್ನ ಅವನಿಗೆ ಒಂದು ಸುಳಿವು ಕೊಡದೆ ಅವನನ್ನು ಅವನನ್ನು ನೀವು ಅವನು ಫಾಲೋ ಮಾಡ್ಕೊಂಡು ಹೋದ ಹೋಗಿದ್ದು ನನಗೆ ಭಾಳ ಅದು ರೋಚಕ ಅನ್ನಿಸ್ತು ಏನಿವೆ ಇಲ್ಲಿಗೆ ನೀವು ಬಂದು ನಿಂತ್ಕೊಂಡ್ರಿ ಸರ್ ಈಗ ಬಟ್ ಈ ಒಂದು ಯಶೋಧಮ್ಮನ ಏನು ಕೊಲೆ ಇದೆ ಇದಕ್ಕಿಂತ ಮುಂಚೆ ಸುಮಾರು ಕೊಲೆಗಳಾಕೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದು ನನಗೆ ಗೊತ್ತು ಅವಳ ಹತ್ರ ಇರ್ತಕ್ಕಂಥ ಇವೇನು ಇಟ್ಟಿದ್ದಾಳಲ್ಲ ಸಾಮಾನು ಇದಾವಲ್ಲ ಅವೇ ಎಲ್ಲ ಎವಿಡೆನ್ಸ್ಗಳು ಸಿಕ್ಬಿಟ್ಟು ನಂಗೆ ಗೊತ್ತಾಗೋಯ್ತು ಇವೆಲ್ಲ ಅಲ್ಲಿ ಮರ್ಡರ್ ಮಾಡಿ ರೂಮ್ಗಳಿವೆ ಇವೆಲ್ಲ ಮೆಟೀರಿಯಲ್ಸ್ ಅಂತ ಅಂದ್ಬಿಟ್ಟು ಅಂತ ಅದು ಅವಳಿಗೆ ಏನೋ ಹುಡ್ಕೊಡೋರು ನೋಡಿದ್ರು ಅದೇನು ಇವ್ರಿಗೆ ಅಂತ ಅವಳ ತಲೆನಲ್ಲಿ ಕೂತ್ಕೊಂಡಿತ್ತು ಬಟ್ ಅವ್ಳು ಗೊತ್ತಿಲ್ಲ ಆಗಲೇ ಇವರೆಲ್ಲ ನಾವು ಮರ್ಡ್ರ್ ಮಾಡಿ ಜಾಗಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟವ್ರೆ ಅಂತ ಈಗ ಮನಸೇಲಿ ಅಂದರೆ ಇವೆಲ್ಲ ಕೀ ಬಂಚ್ಗಳೇನಿದ್ದಾವೆ ಇವೆಲ್ಲ ಕಡೆ ಮರ್ಡ್ರಾಗಿರ್ತಕ್ಕಂಥವೇ ಅಂತ ಆಮೇಲೆ ಆಯಿತು ನಾನು ನಮ್ಮ ಆ ಕಡೆ ಸೈಡ್ನ ಮರೀಶಿದ್ದ ಕೂತ್ಕೊಂಡಿದ್ದ ಅವನು ಆ ಕಡೆ ಮಾತಾಡಿಸ್ತಾ ಇದ್ದ ಅವನಿಗೆ ಅವನು ಬಾಯ್ ಬಿಟ್ಟಿರಲಿಲ್ಲ ಮಗ ಮಗ ಸರಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿಂದ ಒಂದು ಮೆಸೇಜ್ ಕಳಿಸ್ತೀನಿ ಭಾಳ ದೊಡ್ಡ ಟೇಬಲ್ ಇದೆ ಅದು ಹೊಡೆದಾದ್ರೆ ಅರ್ಧ ಕಲಾಸ್ ಬೆಳೆಗೆ ಕೇಳಿಸ್ತಿದೆ ಸೌಂಡು ಆಮೇಲೆ ಲಾಠಿ ಸರಿಯಾಗಿರೋ ಲಾಠಿ ಇಟ್ಕೊಂಡಿದ್ದು ಅವನಿಗೆ ಎಷ್ಟು ಮಾಡಿಸಿ ಫಸ್ಟು ಫಸ್ಟು ಒಂದು ಜೋಗ ಸ್ಟ್ರೋಕ್ ಕೊಡೋಣ ಅವಳಿಗೆ ಸರಿ ಬಾರಿಸಿ ಟೇಬಲ್ಗೆ ಅವ್ನಿಗೆ ಮೊದಲೇ ಹೇಳಿ ನನ್ನ ಮಗನೇ ನೀನು ಕಿರಿಚ್ಕೊಂಡಿಲ್ಲ ಅಂದರೆ ನೀನು ನೀನು ಹೆಂಗೆ ಕಿರ್ಚ್ಕೋತೀಯ ಅಂತಂದರೆ ನನ್ನ ಮಗನೇ ಅಂದರೆ ಆಮೇಲೆ ರಿಯಲಾಗಿ ಹೊಡೆದ್ಬಿಡ್ತೀನಿ ನಾನು ನಿನಗೆ ರಿಯಲ್ ಆಗಿ ಬೇಕಾ ಇಲ್ಲ ಪ್ರಾಪರಾಗಿ ನಾವು ಹೇಳ್ದಂಗೆ ಮಾಡ್ತೀಯ ಅಂತೇಳಿ ತಕ್ಷಣನೇ ಮಾಡ್ತೀನಿ ಅಂತೇಳಿ ಸರಿಯಾಗಿ ಬಾರಿಸ್ತಾ ಇದ್ರು ಬಾರಿಸ್ಕೊಂಡು ತಕ್ಷಣ ಹೊಡಿತಾ ಇರ್ಬೇಕಾದಾಗ ಕಿಚ್ಕೊಳ್ಳೋಕೆ ಶುರು ಮಾಡ್ದ ಟೇಬಲಿಗೆ ಬಾರಿಸೋದು ಇವ್ನಿಗೆ ಕಿರ್ಚ್ಕೊಳ್ಳೋದು ಚಿಕ್ಕ ಬಟ್ಟೆ ಕಿರ್ಚ್ಕೊಳ್ಳೋಕ್ಕೆ ಶುರು ಮಾಡ್ದ ಕ್ಲೋಸ್ ಬೈ ರೂಮ್ ಅದು ಹಿಂಗೆನೇ ಈ ಕಡೆ ಆ ಕಡೆ ಅವ್ರ ಬಾಗಿಲು ಈ ಕಡೆ ನನ್ನ ಬಾಗಿಲು ಈ ಕಡೆ ಸೈಡು ಇನ್ಸ್ಪೆಕ್ಟ್ರದು ಆ ಕಡೆ ಹರೀಶ್ದು ಹೊಡಿತಾ ಇರ್ಬೇಕಾದಾಗ ಏ ಅಪ್ಪ ಸತ್ತೋಗ್ಬಿಡ್ತೀನಿ ಹೇಳ್ಬಿಡ್ತೀನಿ ಅಯ್ಯೋ ಅವ್ರ ಅಮ್ಮ ನಮ್ಮ ಅಮ್ಮ ಅವ್ರು ನಮ್ಮ ತಾಯಿ ಹೇಳ್ಬಿಡ್ತೀನಿ ನಂಗೆ ಹಿಂಗೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ ಅವನು ನಾನು ಸಾಯಿಸ್ಬೇಡಿ ಸಾಯಿಸ್ಬೇಡಿ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದಾಗ ಹಂಗೆ ಬಂದ್ಲು ಒಂಥರ ಈ ಇಲಿ ಬಂದಂಗೆ ಬಂದು ರಪ್ಪ ಅಂತ ಕಾಲಿಡ್ಕೊಬಿಟ್ಲು ನಂದ ಹಿಡ್ಕೊಡು ಸರ್ ಸಾಯಿಸ್ಬೇಡಿ ಸರ್ ಸರ್ ಸಾಯಿಸ್ಬೇಡಿ ನನ್ನ ಮಗ ನೋಡಿ ಸರ್ ಸಾಯಿಸಿಬಿಡ್ತೀವಿ ಸತ್ತೋಗ್ಬಿಡ್ತಾ ಹೊಡೆದ್ಬಿಡ್ತಾ ಇದ್ದಾರೆ ಸರ್ ಸತ್ತೋಗ್ಬಿಡ್ತೀನಿ ಅಂತ ಒಂದು ಸಾರ್ ಅಂತ ಹಾಗೆ ಹೀಗೆ ಅಂತ ಇಲ್ಲಿ ನಾವು ಸಾಯಿಸೋರೆ ಇಲ್ಲಿ ನಾವು ಸರಿಯಾಗಿ ಏನು ಇಕ್ಕಾಗ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಅಷ್ಟೇ ಹೊರ್ತು ಇಲ್ಲ ಅಂದರೆ ನಾವು ಸಾಯಿಸೋಕ್ಕೆ ಇಲ್ಲಿ ಕುತಿರೋದು ಇನ್ನೇನು ಕಿನ್ನೇ ನಾವು ಇನ್ನೇನು ಕರ್ಕೊಂಬಂದು ನಾಯ್ಡು ಹೋಟ್ಲಲ್ಲಿ ಬಿರಿಯಾನಿನ ತಿನ್ಸೋಕಿರೋದು ನಾವು ಸಾಯಿಸೋರೆ ನಾವು ಮಾಡೋದೆ ಹಂಗೆ ಬಾರ್ ಸಹ ಅಂತ ನಾನು ಇನ್ನೊಂದು ಸಾರಿ ಜೋರಾಗೆ ಒಂದು ಸಾರಿ ಜೋರಾಗೆ ಒಂದು ಅವಾಜ್ ಆಗ್ತಿ ಸು ಇವಳು ಎದುರುಗಡೆ ಹಿಡ್ಕೊಬಿಟ್ಟು ಹೇಳ್ಬಿ ಸರ್ ಹೇಳ್ಬಿಡ್ತೀನಿ ಸರ್ ಬೇಡ ಸರ್ ನೀರು ಕರ್ಕ ಎಲ್ಲಿ ನಾನು ಹೇಳ್ಬಿಡ್ತೀನಿ ಸರ್ ನಾನು ನೀವೇ ನಿಮಗೆಲ್ಲಾಗ ಒಂದು ಸರ್ ಹೇಳ್ಬಿಡ್ತೀನಿ ಸರ್ ಖಂಡಿತ ನಾನು ನಾನು ಇನ್ನೇನು ಮುಚ್ಚಿಟ್ಕೋಕ್ಕಾಗಲ್ಲ ಸಾಯಿಸ್ಬಿಡಿ ಇರೋನು ಅಭಿನಯ ಮಗ ಸರ್ ನನಗೆ ಆಯ್ತು ಹೇಳು ಅವ್ನು ಹೊಡಿತಾ ಇರಲಿ ಒಂದು ಹೇಳಬೇಕಲ್ಲ ನೀನು ಪ್ರಾರಂಭ ಮಾಡಬೇಕಲ್ಲ ನೀನು ಹೇಳು ಅವರು ಅವನು ಇರಲಿ ಅವನು ನೀನು ಹೇಳಬೇಕು ಪ್ರಾರಂಭ ಮಾಡು ಹಾಂ ನೀವು ಹೇಳು ಯಾವುದಾದ್ರೂ ಒಂದು ಹೇಳು ಹೋಗ್ಲಿ ಏನಾಯ್ತು ಯಾವ ದಿವಸ ಏನೇನಾಯ್ತು ಅಂತ ಹೇಳು ಹೋಗ್ಲಿ ಏನು ಅಂತ ನಿಮ್ಮ ಹೆಸರು ಏನು ನನ್ನ ಹೆಸರು ಮಲ್ಲಿಕಾ ಅಂತ ನಾವು ಐದು ಜನ ಹೆಣ್ಮಕ್ಳು ಹೇಳಬೇಕು ಐದು ಜನ ಹೆಣ್ಮಕ್ಳು ಒಬ್ಬ ಗಂಡ ಮಗ ಅವರು ನಮ್ಮ ಅಕ್ಕ ಇದು ಲಕ್ಕಮ್ಮ ಅಂತ ಒಬ್ರು ಇದಾರೆ ಇದು ಪುಟ್ಲಿಂಗಮ್ಮ ಅಂತ ಒಬ್ರು ಇದ್ದಾರೆ ಮಂಜಮ್ಮ ಅಂತ ಇದಾರೆ ಗಿರ್ಜಾ ಅಂತ ಇದಾರೆ ಆಮೇಲೆ ಹೇಳು ಅಂತ ಇದಾರೆ ಹೆಸರು ಹೆಸ್ರು ನಮ್ಮ ಅಮ್ಮನ ಹೆಸರು ವನ್ನಮ್ಮ ಅಂತ ನಾವು ಚಾಮರಾಜಪೇಟೆಲ್ಲೇ ಹುಟ್ಟಿ ಬೆಳೆದಿದ್ದು ಎಲ್ಲಿ ಚಾಮರಾಜಪೇಟೆದಲ್ಲೇ ಹುಟ್ಟಿ ಬೆಳೆದಿದ್ದು ನಾವು ಹುಟ್ಟಿ ಬೆಳೆದಿದ್ದು ಆಮೇಲೆ ಅವರು ನಮ್ಮನೆ ಮೊದಲ ಮಾತು ಜೋರಾಗಿ ಮಾತಾಡಬೇಕು ಶ್ರೀಧನಗರಕ್ಕೆ ಹೋಗಿ ಅಲ್ಲಿ ಆಮೇಲೆ ಮದುವೆ ಆದ್ಮೇಲೆ ಹ ಮದುವೆ ಆದಮೇಲೆ ನಾವು ತಿಳ್ಗೋ ಮತ್ತೆ ಚಾವುಟ್ ಪಟೆಯಲ್ಲಿ ಎಲ್ಲಿ ನಗರಕ್ಕೆ ಬಂದಾ ಎಂಟರ್ಮ್ ನಗರಕ್ಕೆ ಬಂದು ಅಲ್ಲಿ ನನಗೆ ಮಕ್ಕಳು ಅಲ್ಲೇ ಹುಟ್ಟಿದ್ದು ಆಮೇಲೆ ನಾನು ಒಂದು ಚೀಟಿ ಮಾಡಿದೆ ಚೀಟಿ ಮಾಡಾದ್ಮೇಲೆ ಅಲ್ಲಿ ಯಾವ ಮದುವೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ 25 ವರ್ಷ ಇಪ್ಪತ್ತೈದು ವರ್ಷ ಆಯ್ತು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೆ ನೀವು ನನ್ನ ಚಾಮರಾಜಪೇಟೆಯಲ್ಲಿ ಇದು ಮಸೀದಿ ತಾವ ಇದೆ ಗೋರ್ಮೆಂಟ್ ಸ್ಕೂಲು ಅದರಲ್ಲಿ ಓದಿದ್ದೀನಿ ಐದನೇ ಕ್ಲಾಸ್ ನಾನು ಐದನೇ ಕ್ಲಾಸ್ ಯಾಕೆ ಮುಂದೆ ಓದಿಲ್ಲ ನೀನು ನನಗೆ ಅಕ್ಷರ ಬರ್ತಿರ್ಲಿಲ್ಲ ಸುಮ್ಮನೆ ಸ್ಕೂಲ್ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಇವಾಗ ಓದೋ ಬರೀಕೆಲ್ಲ ಬರುತ್ತಾ ಬರೀದಕ್ಕೆ ಒಂದು ಎರಡು ಮಾತ್ರ ಬರೀತೀನಿ ನಾನು ಹೆಸರುಗಳು ಬರೀತಿಯಾ ಹೆಸರುಗಳು ಬರೆಯೋಕೆ ಬರಲ್ಲ ಬರ್ಕೊಟ್ರೆ ನೋಡ್ಕೊಂಡು ಬರ್ಕತ್ತೀನಿ

ಮೋಸ ಆಗೋಗಿ ಅವರು ಬಂದು ಚೀಟಿ ದುಡ್ಡು ಕೇಳುವಾಗ ಬೇರೆಯವ್ರ ಹತ್ರ ಸಾಲ ಮಾಡಿ ನಾನು ಕೊಡ್ತಾ ಕೊಡ್ತಾಯಿದ್ದೆ ಕೊಡ್ತಾಯಿದ್ದೆ ಅದು ಅವ್ರಿಗೆ ಸಾಲ ಮಾಡಿದವ್ರಿಗೆ ಕಟ್ಟೋಕ್ಕಾಗದೆ ಅವ್ರಿಗೆ ಇನ್ನೊಬ್ಬರ ಹತ್ರ ಬಡ್ಡಿಗೆ ತೆಗೆದುಕೊಡೋದು ಅದೇ ಥರ ಮಾಡಿ ಮಾಡಿ ತುಂಬ ನನ್ನ ತಲೆ ಮೇಲೆ ಬಂದ್ಬಿಡ್ತು ಆಮೇಲೆ ನಾನು ಕೆಂಪಮ್ಮ ದೇವಸ್ಥಾನ ಹೆಬ್ಬಾಳ ಕೆಂಪಮ್ಮ ದೇವಸ್ಥಾನಕ್ಕೆ ಅವಾಗವಾಗಲೇ ಇದ್ದೆ ಸರ್ ಅವಾಗ ನನಗೆ ಸುಮಾರು ಜನ ಹೆಂಗಸರುಗಳೆಲ್ಲ ಅಲ್ಲಿಗೆ ಎಲ್ಲ ಜಾತಿಯವರು ಬರ್ತಿದ್ರು ಸರ್ ಅಲ್ಲಿಗೆ ಕೆಂಪಮ್ಮ ದೇವಸ್ಥಾನದ ವಿಶೇಷ ಏನು ಅಂತಂದರೆ ಎಲ್ಲ ಜಾತಿಯವರು ಬರ್ತಾರೆ ಕ್ರಿಶ್ಚಿಯನ್ ಅವರು ಬರ್ತಾರೆ ಅಲ್ಲಿಗೆ ಎಲ್ಲ ಟೈಪ್ ಆಫ್ ಜನ ಬರ್ತಾರೆ ಅಲ್ಲಿಗೆ ದೇವಸ್ಥಾನದ ಇದು ಅದೊಂದೇ ದೇವಸ್ಥಾನ ಇಲ್ಲ ಕೆಂಪಮ್ಮ ಕೋಟಗೇರಿನಲ್ಲಿ ಕೆಂಪಮ್ಮ ದೇವಸ್ಥಾನ ಇದೆ ಈ ಥರ ಸುಮಾರು ದೇವಸ್ಥಾನಗಳಿದ್ದಾವೆ ನಮ್ಮ ಬೆಂಗಳೂರು ರೈಲ್ ಡಿಸ್ಟಿಕ್ಟು ತುಮಕೂರು ಡಿಸ್ಟಿಕ್ಟು ಮೈಸೂರು ಡಿಸ್ಟಿಕ್ಟು ಕೋಲಾರ ಇಲ್ಲೆಲ್ಲ ಈ ಕಡೆ ಎಲ್ಲ ಕೆಂಪಮ್ಮ ದೇವಸ್ಥಾನಗಳು ಅದೊಂದು ವಿಶೇಷ ಏನು ಅಂದರೆ ಎಲ್ಲ ಬರ್ತಕ್ಕಂಥದ್ದು ಜನ ಪ್ರತೀತಿಯಲ್ಲಿಗೆ ಅವರು ನಾನು ಬರ್ತಿದ್ದೆ ಸರ್ ಆವಾಗ ನನಗೆ ಇವರೆಲ್ಲ ಸ್ವಲ್ಪ ಪರಿಚಯ ಇರುವುದು ಎಲ್ಲ ಆಗ್ತಾಯಿತ್ತು ಆಮೇಲೆ ನನಗೆ ಯಶೋಧಮ್ಮನೂ ಪರಿಚಯ ಸರ್ ಇವರಿಲ್ಲಿ ನಾನು ಹೀಗೆ ಮತ್ತು ನಾನು ಅಲ್ಲಿ ಬೇರೆ ಬೇರೆ ಎಲ್ಲ ದೇವಸ್ಥಾನಗಳಿಗೆಲ್ಲ ಅಲ್ಲಿ ಹೋಗಿ ನಾನು ಇದೋಡಿಸೋದು ಏನು ದೇವ್ರನ್ನ ಎಂತ ಪೂಜೆ ಮಾಡಿಸೋದು ಅವ್ರನ್ನ ಕೂರಿಸ್ಬಿಟ್ಟು ಏನೇನೋ ಸಮಸ್ಯೆಗಳು ತೊಗೊಂಡು ಬರರು ಅವ್ರು ಹೇಳೋರು ನನಗೆ ಅವಾಗ ನಾನು ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದೆ ಎಲ್ಲ ಹಾಕೊಂಡು ನೀವು ಲಕ್ಷ್ಮೀ ಪೂಜೆ ಮಾಡಿಬಿಟ್ರೆ ಲಕ್ಷ್ಮೀ ತಲೆ ಬರಬೇಕು ಲಕ್ಷ್ಮೀ ಕಳೇಲಿರ್ಬೇಕು ನೀವು ಅಂಥೇಳಿ ನಾನು ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗ್ತಾಯಿದ್ದೆ ಸರ್ ಅದೇ ಥರನೇ ಗುನು ನಾನು ಕರ್ಕೊಂಡೋಗಿದ್ದೆ ಸರ್ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಒಂದು ರೂಮ್ ಮಾಡಿಕೊಂಡು ನಾನು ಹೋಗಿ ಅಲ್ಲಿ ಮಂಡಲ ಪೂಜೆ ಮಾಡಿಸ್ತೀನಿ ಎಲ್ಲ ರೆಡಿ ಮಾಡಿಸ್ತೀನಿ ಅಂತೇಳಿ ಒಳಗಡೆ ಹೋಗ್ಬಿಟ್ಟು ನಾನೆಲ್ಲ ಪೂಜೆ ಎಲ್ಲ ಅವ್ರಿಗೆಲ್ಲ ಪೂಜೆ ಮಾಡ್ದಾಗ ಮಾಡಿ ಆ ತೀರ್ಥಕ್ಕೆ ಎಲ್ಲ ಔಷಧಿ ಹಾಕ್ಬಿಟ್ಟು ಏನು ಔಷಧಿ ಅಂತ ಹೇಳ ಏನು ಔಷಧಿ ಅಂತ ಅದು ಔಷಧಿ ಏನಿಲ್ಲ ಸರ್ ಅದು ಸೈನೈಡು ಸಾರ್ ಅಂದ್ಲು ಅಲ್ಲ ನಿನಗೆ ಹೆಂಗೆ ಗೊತ್ತದು ಸರ್ ಹೌದು ಸರ್ ನನಗೆ ಗೊತ್ತಿತ್ತು ಸರ್ ಇದು ಸೈನೈಡು ಇದು ಕೆ ತಿಳ್ಕೊಂಡಿದ್ದೆ ನಾನು ಇದ್ರ ಬಗ್ಗೆ ಹೆಂಗೆ ನೀವು ಬಾಯಿಗೆ ಬಿದ್ದ ತಕ್ಷಣವೇ ಸತ್ತೋಗ್ಬಿಡ್ತಾರೆ ಮತ್ತು ಹೆಂಗೆ ತೊಗೊಂಡೆ ಅದಕ್ಕೊಂದು ಹೇಳಿದ್ಲು ಹೆಂಗೆ ತೊಗೊಂಡೆ ನಾನು ಏನು ಪ್ಲ್ಯಾನ್ ಮಾಡಿದೆ ಕುಂಬಾರಪೇಟೆ ಒಳಗಡೆ ತೊಗೊಂಡು ಬಂದಿದ್ದಾಳೆ ಚಿಕ್ಕಪೇಟೆ ಬರುತ್ತೆ ನೋಡಿ ಅವಿನಿ ರೋಡ್ಲಿ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಯಾವ ತರ ತಗೋಬೇಕು ಅಂದ್ರ ಅದು ಏನು ಇಲಿ ಪಾಷಣ ಆತರದ್ದು ಆದ್ರೆ ಚಿನ್ನ ಕರಗ್ಸುಕ್ ಯೂಸ್ ಮಾಡ್ತಾರೆ ಸೈನೈಡ್ ದಟ್ ಈಸ್ ಎ ಇದು ಕೆಮಿಕಲ್ ಕಾಂಪೋಸಿಷನ್ ಅದು ಪೊಟ್ಯಾಷಿಯಂ ಸೈನೈಡ್ ಪೊಟ್ಯಾಸಿಯಮ್ ಸೈನೈಡ್ ಅದು ಚಿನ್ನ ಕರಗ್ಸೋಕ್ ಮಾತ್ರನೇ ಬಟ್ ಅದು ಅದರಷ್ಟು ವಿಷಯ ನನ್ ಲಕ್ಕದಲ್ಲಿ ಜಗತ್ತಲ್ಲಿ ಯಾವುದೂ ಇಲ್ಲ ಯಾಕಂದ್ರೆ ಅದ್ರ ಟೇಸ್ಟ್ ನೋಡಿರೋ ಇಲ್ವಲ್ಲ ಅದನ್ನ ಟೇಸ್ಟ್ ನೋಡೋಷ್ಟೊತ್ತಿಗೆ ಸತ್ತೋಗ್ತಾರಲ್ಲ ಆ ತರ ಬಟ್ ಸತೋಗಲ್ಲ ಅದು ಸಿಗುತ್ತಾ ಸರ್ ಹಂಗೆ ಅದೇನ್ ಮಾಡಿದಾಳೆ ಹೋಗಿದಾಳೆ ಹಾಗೆ ಅದೊಂದು ಹೇಳ್ತಾಳೆ ಹಾಗೆ ಮಾಡಿದೆ ನೀನು ಹೆಂಗ್ ತಗೊಂಡಿ ಅಂತ ಹೇಳಿದಾಗ ಏನ್ ಹೇಳ್ತಾಳೆ ಅವಳು ಹೀಗೆ ನಮ್ಮ ಗಂಡ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟ ಚಿಂದಾಚಾರಿಗಳು ನಾವು ಭಾಳ ಚಿನ್ನಾಗಿ ಕರಗಿಸ್ಬೇಕಂತ ಪರಿಸ್ಥಿತಿ ಈಗ ನಮ್ಮ ಮಗ ಇದ್ದಾನೆ ಮಗ ಬಂದರೆ ಕೊಡೋಲ್ಲ ನೀವು ಆ ಕಾರಣಕ್ಕೆ ನನ್ನ ಗಂಡ ನೀವು ಹಿಂಗೆ ತಗೋಬರ್ತಿದ್ದೆ ಇಂಥ ಅಂಗಡಿ ಇದೆ ಹೋಗು ಅಂತ ನನಗೆ ಮೊದಲೇ ಒಂದು ದಿವಸ ಎಲ್ಲ ಹೇಳಿದರು ನನಗೆ ಅವರು ಬಂದಿರಲಿಲ್ಲ ನಾನು ದಯಮಾಡಿ ಕೊಡಿ ನಾವು ಏನು ಮಾಚವೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಾಂದರೆ ನೀವು ಕೊಡಲಿಲ್ಲ ಅಂದ್ರೆ ಆಗಲ್ಲ ಅಂತೇಳಿ ತಕ್ಕ ನಾವೇನು ಮಾಡಿದ್ದಾನೆ ಇವಳು ಅಷ್ಟು ಚೆನ್ನಾಗಿ ಮಾತಾಡ್ತಾಳು ಭಾಳ ಕಲಾಕಾತಿ ಇಲ್ಲಾಂದರೆ ಹೆಂಗ್ಸರ್ಗಳನ್ನ ಹೆಂಗೆ ಈ ಥರ ಅವಳು ಪಿಕಪ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಏನಾಗುತ್ತೆ ನೀಟಾಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅವಳಿಗೆ ಅಲ್ಲಿ ಅವ್ರಿಗೆ ಮಾತಾಡ್ತಕ್ಕೊಂಡು ಏನು ಮಾಡಿದ್ದಾಳೆ ಇಷ್ಟು ಎತ್ಕೊಬಿಟ್ಟವಳೆ ಫುಲ್ಲು ಪೂರ್ತಿ ಇಷ್ಟು ಸೈನ ಎತ್ಕೊ ಎತ್ಕೊಂಡಿದ್ದಾಳೆ ಇಟ್ಕೊಂಡಿದ್ದಾಳೆ ನೋಡಿ ಅವಳು ಪ್ಲ್ಯಾನ್ ಈಗಿಂದೆಲ್ಲ ಇದು ಯಶೋಧಮ್ಮನ ಕಾಲದಲ್ಲಿ ಪ್ಲ್ಯಾನ್ ಅಲ್ಲ ಅವಳದು ಪೂರ್ತಿ ಹೇಗೆ ಶುರು ಅಂತ ಸರ್ ಅನ್ನ ಅದನ್ನ ಬಗ್ಗೆ ನೀವು ಸ್ವಲ್ಪ ಹೇಳಿದ್ರೆ ಅಂದರೆ ಮುಂಚೆ ಅವಳು ಚಿಕ್ಕ ಚಿಕ್ಕ ಮೋಸಗಳು ಮಾಡ್ತಿದ್ಲು ಗಂಡ ಕೂಡ ಬಿಟ್ಟಿದ್ದ ಆಮೇಲೆ ಕೊಲೆಗಳು ಮಾಡೋಕೆ ಶುರು ಮಾಡಿದ್ಲು ಸೊ ಈ ಕೊಲೆಗಳ ಸರಣಿ ಏನಿದೆ ಸರ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಸರ್ ನೈಟಿ ನೈಂಟಿ ನೈನಲ್ಲಿ ಸರ್ ಈ ಕೇಸಕ್ಕೆ ಸಂಬಂಧಪಟ್ಟಂಗೆ ನೀವು ಕೇಳಿದಾಗೆ ಇವಳು ಯಾವಾಗ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಅವಳು ಮೂರ್ನಾಲ್ಕೈದು ವರ್ಷ ಇದಾಗ್ಬಿಡ್ತದಲ್ಲ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಆಗೋಯ್ತದೆ ಎಲ್ಲರೂ ಓಡಿಸ್ ಗಂಡ ಓಡಿಸ್ಬಿಡ್ತಾನೆ ಮಕ್ಳಗಳೆಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ ಆಗ ಮಕ್ಳುಗಳೆಲ್ಲ ಒಂದು ಸ್ವಲ್ಪ ಯು ಸಿ ಗೀಸಿ ಓದ್ತಾ ಇರ್ತಾರೆ ಇಬ್ಬರು ಹೆಣ್ಣು ಇರ್ತಾರೆ ಇವಳಿಗೆ ಒಬ್ಬ ಇವ್ನ ಕೊನೆವನೇ ಹುಡುಗ ಇವನು ು ಅವರು ಓದ್ತಾ ಇರ್ಬೇಕಾದಾಗ ಇವನು ಯಾವಾಗ ಅವಳು ಈಚೆ ಬಂದುಬಿಡ್ತಾಳೋ ದೇವಸ್ಥಾನಕ್ಕೆ ಬಿಡ್ತಾಳೆ ಇವಳು ಬಿದ್ದಾದ್ಮೇಲೆ ಈ ಥರ ಎಲ್ಲ ಚೀಟಿಂಗ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಫೆರಿ ಮಾಡುವಂಥ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಡ್ತಾಳೆ ತೊಂಬತ್ತೊಂಬತ್ತರಲ್ಲಿ ಏನು ಮಾಡ್ತಾಳೆ ಫಸ್ಟ್ ಮೊದಲನೇ ಕೇಸಲ್ಲಿ ನಾನು ನೀವು ಮಂಡಲ ಪೂಜೆ ಮಾಡಿಕೊಡ್ತೀನಿ ನಿಮಗೆ ಎಲ್ಲ ಸಮಸ್ಯೆಗಳು ಬಗೆಹರಿಲಿರೋ ಥರ ಇವಳಿಗೆ ಇವಳು ಮಧ್ಯ ಇದರಲ್ಲಿ ಹೊಸ್ಕೋಟೆ ಹೆಣ್ಮಗಳು ಮಮತಾ ಅಂತ ಏನಿದ್ಲಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಮರ್ಡರ್ ಮಾಡಿಬಿಟ್ಟು ಹೊಟ್ಟೋಗಿದ್ಲು ಅದು ನಿಮ್ಗಾಗಲೇ ಈಗಾಗಲೇ ಹೇಳಿದೆ ನಾನು ಆ ವಿಚಾರದಲ್ಲಿ ಏನಾಯಿತು ಆ ಕೇಸ್ ಪತ್ತೆಯಾಗಿದೆ ಹಾಗೆ ಉಳ್ಕೊಂಡಿತ್ತದು ಅದಾದಮೇಲೆ ಐದು ಒಂಬತ್ತು ಎರಡು ಸಾವಿರದ ಐದು ಅದ್ರ ಮಧ್ಯೆನೂ ಕೆಲವಷ್ಟು ಮರ್ಡ್ರ್ಗಳು ಮಾಡಿದ್ಲು ಅಂದರೆ ಟೂ ತೌಸಂಡ್ ಇಲ್ಲಿ ನೈನ್ಟೀನಲ್ಲಿ ಮರ್ಡರ್ ಆಗುತ್ತೆ ನೋಡಿ ಅದಾದಮೇಲೆ ಎರಡು ಸಾವಿರದ ಐದಿತ್ತು ನೋಡಿ ಅದ್ರ ಮಧ್ಯೆಗಳು ಮರ್ಡ್ರ್ ಮಾಡಿದ್ರು ಬಡವಾಳದಲ್ಲಿ ಅವು ಕೆಲವಷ್ಟು ಕೇಸಸ್ಗಳು ಅವ್ರ ಮನೆಯವರೇ ಬಂದು ಅದು ಪೊಲೀಸ್ ಸ್ಟೇಷನಲ್ಲೇ ಕರ್ಕೊಂಡೋಗಿರಿ ಹೋಗಿರಿ ಹ ಹಲ್ವಾರು ಸಾರಿ ಕರ್ಕೊಂಡೋಗಿ ಕ್ವಶನ್ ಮಾಡವ್ರೆ ಆ ಟೈಮ್ನಲ್ಲಿ ಉಳ್ನಾ ಎಲ್ಲಿಗೆ ಕರ್ಕೊಂಡು ಹೋದೆ ನೀನು ಎಲ್ಲಿಗೆ ಹೋದೆ ನೀನು ನಾನು ದೇವ್ರ ಹಣೆ ಕರ್ಕೊಂಡೋಗಿ ಬಂದು ವಾಪಸ್ ಬಿಟ್ಟೆ ಅಂತಲೇ ಹೇಳೋರೆ ಅಲ್ಲಿ ನಾಲ್ಕು ಯಂಗ್ಸ್ಗಳನ್ನ ಕರ್ಕೊಂಡೋಗಿದ್ದಾಳೆ ಅಲ್ಲಿ ಬೊಮ್ಮಳಿ ಒಳಗಡೆ ಮನೆ ಮಾಡ್ಕೊಂಡಿದ್ಲು ಇಲ್ಲಿಂದ ಓದಾದ್ಮೇಲೆ ಕಳ್ಳಿ ಇವಳು ಯಾವಾಗ ಹೊಸಕೋಟೆಯಲ್ಲಿ ಮರ್ಡ್ರ್ ಆಗುತ್ತಲ್ಲ ಅದಾದ್ಮೇಲೆ ಬೊಮ್ಮರಳ್ಳಿ ಒಳಗಡೆ ಸೇರಿಕೊಂಡು ಎಲ್ಲೋ ಇದಕ್ಕೆ ಗಾರ್ಮೆಂಟ್ಗೆ ಹೋಗ್ತೀನಿ ಅಂತೇಳಿ ಬಂದು ಸೇರಿಕೊಂಡು ಅಲ್ಲಿ ಹೆಣ್ಮಕ್ಳುಗಳನ್ನ ಪರಿಚಯ ಮಾಡಿಕೊಂಡು ಒಬ್ಬೊಬ್ಬಳ್ಳೆ ಒಬ್ಬೊಬ್ಬಳನ್ನೇ ಪಿಕಪ್ ಮಾಡಿ ಏನು ಮಾಡಿದ್ರು ನಾನು ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಟೂ ತೌಸಂಡ್ ಟೂ ತೌಸಂಡ್ ಥೂ ತೌಸಂಡ್ ಫೈನಲ್ ಮಿಸ್ಸಿಂಗ್ ಆಗ್ತಾರಲ್ಲ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡೋದ್ರಲ್ಲೂ ಸಹ ಅಲ್ಲಿ ನಾಲ್ಗೆ ಎಲ್ಲ ಕಚ್ಕೊಂಡು ರಕ್ತ ಎಲ್ಲ ಬರೆಸ್ಕೊಂಡು ನಾನು ಸತ್ತೋಗ್ತೀನಿ ಅಂತೇಳಿ ಪೊಲೀಸರಿಗೆ ಎದುರಿಸಿ ಆ ಮರ್ಡ್ರ್ ಕೇಸ್ಕೊಂಡು ಬಾಯಿ ಮುಟ್ಕೊಂಬಿಟ್ಟವಳೆ ಸಾರ್ ಇವಳು ಕಕ್ಕಿದ್ದು ಭಾಳ ಕಮ್ಮಿ ಇವಳು ಹೊಟ್ಟೆ ಒಳಗೆ ಭಯಂಕರ ಮಂಡ್ಲಾವ್ ಇದ್ದಾವೆ ಭಾಳ ನಟೋರಿಯಸ್ ಹೇಳ್ತೀನಿ ಇದ್ರ ಕತೆ ನೆಕ್ಸ್ಟ್ ಕೊನೆಯಲ್ಲಿ ಯಾಕೆ ಅವಳು ಹಿಂಗೆ ಇಟ್ಕೋತಾ ಇದ್ವಿ ಅಂದ್ಬಿಟ್ಟು ಅಂತ ಅದಾದಮೇಲೆ ಏನಾಗುತ್ತೆ ಜಯ ಎಮ್ಮನ ಅಲ್ಲಿ ಆತ ಅದಾದ ಕಣೇ ಜಯ ಅಮ್ಮ ಅಂತೇಳಿ ರಾಜಾಜಿನಗರಲ್ಲಿ ನರ್ಸು ಅವಳು ಪಾಪ ಅವಳನ್ನು ಪಿಕಪ್ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ದೇವರಾಜ್ವರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಳಗಡೆ ಒಂದು ಹೋಟ್ಲುಗು ತಗೊಳ್ತಾಳೆ ಅಲ್ಲಿಗೆ ಹೋಗ್ಬಿಟ್ಟು ಈಗ ನೋಡು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮನೆ ಇಲ್ಲ ಉಳ್ಕೊಳ್ಳೋಕ್ಕೆ ಅಲ್ಲಿ ಯಾವುದು ಗೆಸ್ಟ್ ಹೌಸ್ ಎಲ್ಲ ಇದಾಗ್ಬಿಟ್ಟಿದೆ ನಾವು ಬೆಳಗ್ಗೆ ಎದ್ದು ಇದಗೋಣ ನಾನು ಮಾರ್ನಿಂಗ್ ಹೋಗ್ಬಿಟ್ಟು ಚಾಮುಂಡೇಶ್ವರಿಗೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದುಬಿಡ್ತೀನಿ ಪ್ರಸಾದ ತೊಗೊಂಡು ನೀನಿಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಇರು ಅಂತೇಳಿ ಅಂತೇಳಿ ಬಂದ ತಕ್ಷಣನೇ ಆ ಅಮ್ಮನಿಗೆ ನೋಡು ತಂದಿದ್ದೀನಿ ನೀನು ನೀನು ಪೂಜೆ ಮಾಡ್ಕೊ ಸ್ನಾನ ಮಾಡ್ಕೊಂಡಿದ್ದೀಲ್ಲ ಬಾಯಿಲಿ ಅಂತ ನಿಂಗೆ ಹಾಕ್ ಇದು ಕೊಡ್ತೀನಿ ಅಂತೇಳಿ ತೀರ್ಥ ಕೊಟ್ಟಿದ್ದೀನಿ ಅಂತೇಳಿ ಅವಳು ಏನು ಮಾಡ್ಬಿಡ್ತಾಳೆ ಸೈನ್ ಇದೆ ಪೌಡ್ರು ಅದು ಒಂಥರ ವೈಟ್ ಪೌಡ್ರ್ ಇದ್ದಾಗ ಇದೆ ಅದು ಗಟ್ಟಿನೂ ಆಗುತ್ತೆ ಅದು ವೈಟ್ಗೆ ಅದು ಅದನ್ನು ಮಿಕ್ಸ್ ಮಾಡಿಕೊಂಡು ಶುದ್ಧ ಪ್ಲಾಸ್ಟಿಕ್ ಡಾಗಲೇಲ್ಲ ಇದರಲ್ಲಿ ತುಂಬ್ಕೊಂಬಿಟ್ಟಿದ್ದವಳು ಒಂದು ಕಂಟೈನರಲ್ಲಿ ಅವ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಾಯಿಗೆ ಹಂಗೆ ಬಾಯಿ ತೆಗಿ ಹಿಂಗೆ ತೀರ್ಥ ಹಾಕ್ತೀನಿ ಇದರಲ್ಲಿ ಯಾರೂ ನಂಬ್ಕೊಂಡಿ ಯಾರು ಇವಳನ್ನ ನಮಗೆ ಡೌಟ್ ಪಡ್ತಾರೆ ಹಿಂಗೆ ಹಾಕಿದ ತಕ್ಷಣ ಗೊಟ್ಟಕ್ಕೆ ಅಂದ್ಬಿಡ್ತಾರೆ ನಾಲಿಗೆ ಬಿದ್ದ ತಕ್ಷಣವೇ ಸತ್ತೋಗ್ಬಿಡ್ತಾರೆ ಸೈನೈಡು ಅದೊಂಥರ ಕರೆಂಟ್ ಇದ್ದಂಗೆ ಅದು ಇಮಿಡಿಯೇಟಾಗಿ ಬ್ರೈನು ಡೆತ್ ಆಗಿಬಿಡುತ್ತೆ ಅದನ್ನು ಇದುವರೆಗೂ ಯಾವನೂ ಸಹ ಅದನ್ನು ಟೇಸ್ಟ್ ಕಂಡ ಇಲ್ಲ ಟೇಸ್ಟ್ ಕಂಡಿಡಿಕೆ ಆಗೋದಿಲ್ವಲ್ಲ ಸತ್ತೋಗ್ಬಿಡ್ತಾರಲ್ಲ ಟೇಸ್ಟ್ ಹೇಳು ನೀವು ಯಾವ ಬಿಟ್ಟು ಮಗ ಹೇಳ್ತಾನೆ ಪರಿಸ್ಥಿತಿನೇ ಹಂಗೆ ದ ಟೇಸ್ಟ್ ಯಾವುದಾದ್ರು ಪತ್ತೆ ಆಗಲಿಲ್ಲ ಅಂದರೆ ಸೈನೈಡಿದೆ ಆ ಕಾರಣಕ್ಕೋಸ್ಕರನೇ ಜೆ ಎಮ್ ಪಿಕಪ್ ಮಾಡಿ ಅಲ್ಲಿ ಒಂದು ರೂಮ್ ಮೈಸೂರು ಮೈಸೂರೊಳಗಡೆ ಅಲ್ಲಿ ಮರ್ಡ್ರ್ ಮಾಡಿಬಿಡ್ತಾಳೆ ಇದ್ರೊಳಗಡೆ ಸಾರ್ ಅದಕ್ಕೆ ಎಷ್ಟು ಆಟ ಆಡಿಸಿದ್ಲು ನಮಗೆ ಎಂದಿರಿ ಆ ಕೇಸ್ ಪತ್ತೆ ಮಾಡ್ಕೊ ಅದು ಅದು ಅದನ್ನು ಭಾಳ ಕಾಟ ಕೊಟ್ಲದನ್ನ ಹೇಳೋದಕ್ಕೆ ಅವ್ರ ಮನೆಯವ್ರು ಪತ್ತೆ ಮಾಡಿ ಹಿಂಗಿದೆ ಇದೆ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೇಳಿ ಎಲ್ಲ ಮಾಡಿ ಭಾಳ ಟ್ಯಾಕಲ್ ಮಾಡಿದ್ಲು ಅವ್ರ ಮನೆಯವ್ರಿಗೆ ಚಿಕ್ಕ ಬಟ್ಟೆ ನಾವು ಯಾರನ್ನೂ ಒಪ್ಕೊಳ್ಳೋರು ನಾನು ಕರ್ಕೊಂಡೋಗಿಲ್ಲ ವಾಪಸ್ ಬಿಟ್ಟೆ ಹೋಗಿದೆ ಮನೆಯಲ್ಲೇ ಪಿಕಪ್ ಮಾಡ್ಕೊಂಡೋಗಿರ್ತಾಳೆ ಅವ್ರಿಗೆ ಕಡೆ ಟ್ಯಾಕಲ್ ಮಾಡಿಬಿಡ್ತಾಳೆ ಏಯ್ ಇವಳು ಹಿಂಗಿದ್ದಾಳೆ ಪಾಪ ಒಳ್ಳೆಯವಳ ಇವಳು ತುಂಬ ಟ ಚೆನ್ನಾಗಿ ಇವಳು ಅದರಲ್ಲೆಲ್ಲ ಭಾಳ ಪಳಗ್ಗೊಬಿಟ್ಟಿದ್ದಾಳು ಇವಳು ಚೀಟಿ ನಡೆಸು ಹೆಂಗ್ಸರುಗಳೇ ಅಷ್ಟೇ ತುಂಬ ಚೆನ್ನಾಗಿ ಪಳಗ್ಬಿಡ್ತಾರೆ ಮಾತುಕತೆ ಮಾಡಿ ಅದಾದಮೇಲೆ ಏನಾಗುತ್ತೆ ಒಂದು ಅನ್ನೊಂದು ಎರಡು ಸಾವಿರದ ಏಳು ಸರ್ ಅದಾದಮೇಲೆ ಮಧ್ಯದ ಮಧ್ಯ ಮಧ್ಯದಲ್ಲಿ ಮಾಡಿದ್ರಲ್ಲ ಅವು ಕೆಲವಷ್ಟೆಲ್ಲನೂ ಹಾಗೆ ಇಟ್ಕೊಬಿಟ್ಲು ಹೆಂಗ್ಸರುಗಳಲ್ಲೋ ಕರೆಸಿದ್ವಿ ನಾವು ಅವನ್ನೆಲ್ಲ ಕರ್ಸಿ ಒಂದು ಒಂದು ಮನೆಯಲ್ಲಿ ಒಂದು ತಾಯಿ ಮಗಳು ಇಬ್ಬರೂ ಸಾಯಿಸಿಬಿಟ್ಟಿದ್ದಾಳೆ ಸಾರ್ ಹೇಳ್ತೀನಿ ಅಂತೇಳಿ ಹೇಳಿ ಕರ್ಕೊಂಡೋಗ್ಬಿಟ್ಟು ನಮ್ಮನ್ನು ತೋರಿಸ್ತೀನಿ ಅಂತೇಳಿ ಕರ್ಕೊಂಡೋಗಿ ಇನ್ನೇನು ಹೊಸೂರು ಹತ್ರ ಕರ್ಕೊಂಡು ಹೋದ್ರು ಅಲ್ಲೋ ಆ ಭಾಗದಲ್ಲಿ ಎಲ್ಲೋ ದೇವಸ್ಥಾನದಲ್ಲಿ ಮರ್ಡ್ರ್ ಮಾಡಿದ್ಲು ಸರ್ ಅಲ್ಲಿಂದ ಉಲ್ಟಾ ಹೊಡೆದ್ಬಿಟ್ಲು ನಮಗೆ ನಾವು ಏನು ಹೇಳಿ ಇಲ್ಲ ಸರ್ ನಾನು ಸುಮ್ಮನೆ ಹಂಗೆ ಅಂದ್ಬಿಟ್ಟೆ ನಾನು ಕರ್ಕೊಂಡೋಗಿಲ್ಲ ಸರ್ ಅವತ್ತು ವಾಪಸ್ ಕರ್ಕೊಂಡ್ಬಿಟ್ಟೆ ಸರ್ ನಾನು ಅಂದ್ಬಿಟ್ಲು ಕಾಳ್ಮುಂಡೆ ಏನು ಮಾಡೋದು ನಮಗೆ ತಲೆ ಕೆಟ್ಟೋಗ್ಬಿಡ್ತಾಯ್ತು ನಮಗೆ ಏನಪ್ಪಾ ಇದು ಕಥೆಗಳು ಇಷ್ಟೊಂದು ಆರ್ಡಿಗೆ ಹೊಡೀಕಾಗಲ್ಲ ಬೇರೆಯವಳ ಸೈಕ್ಲಾಜಿಕಲಿ ಕಿಲ್ ಮಾಡಬೇಕು ಭಾಳ ಗಟ್ಟಿ ಲೇಡಿ ಅದಾದಮೇಲೆ ಏನಾಗೋಯ್ತು ಅವು ಹಾಗಾಗಿ ವಾಪಸ್ ಬಂದ್ಬಿಟ್ವಿ ಅದಾದಮೇಲೆ ಏನಾಗೋಯ್ತು ಒಂದು ಹನ್ನೊಂದು ಎರಡು ಸಾವಿರದ ಏಳು ಸರ್ ಒಂದು ಎಲಿಜಿಬಲ್ಸ್ ಅಂತ ಅಲ್ಲಿ ನಿಮ್ಗೆ ಬಾಣಸವಾಡಿನಲ್ಲಿ ಪಾಪಕ್ಕೆ ಮಕ್ಕಳುಗಳೆಲ್ಲ ಅವರೆಲ್ಲ ದ ಡಾಕ್ಟ್ರುಗಳು ಇವಳು ಯಾರೋ ಕಸ ಮುಸ್ರಿ ಉಳಿದು ದೇವಸ್ಥಾನದ ಪರಿಚಯ ಆಗಿ ಇವಳ ಮುಖಾಂತರ ಇವಳು ಪರಿಚಯ ಆಗಿಬಿಟ್ಟು ಇವಳು ಕರ್ಕೊಂಡು ನಮ್ಮೂರು ಪಕ್ಕದಲ್ಲಿರೋ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೊಠಡಿ ತಗೊಂಡು ಇದೇ ಥರ ಸೇಮ್ ಪ್ಯಾಟ್ರನ್ನೆಲ್ಲ ಪೂಜೆ ಮಾಡ್ಕೊಬತ್ತೀನಿ ಅಂತ ಹೇಗೆ ಈಗ ಹೊಸ ದೇವಸ್ಥಾನ ಆಗಿದೆ ಮೊದಲು ಅವಾಗ ಹಳೇ ದೇವಸ್ಥಾನ ಅಲ್ಲಿ ಮೇಲ್ಗಡೆ ಅದನ್ನು ಅವಳನ್ನ ಕೊಂದಾಕ್ಬಿಟ್ಟು ಅಲ್ಲಿ ಯೇಸು ಸಿಲುಬೆಸ್ ಸಮೇತ ಅವಳೆ ಎಲ್ಲ ಏನೇನಿತ್ತು ಎಲ್ಲ ಎತ್ಕೊಂಡ್ಬಿಟ್ಲು ಒಂದು ಏಳು ಎರಡು ಸಾವಿರದ ಏಳರಲ್ಲಿ ಅದಾದಮೇಲೆ ಹತ್ತು ಹನ್ನೆರಡು ಎರಡು ಸಾವಿರದ ಏಳರಲ್ಲಿ ಪಿಳ್ಳಮ್ಮ ಅಂತ ಇನ್ನೊಬ್ಬಳು ಇರ್ತಾಳೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ಸರ್ ಅವಳು ಅವಳಿಗೆಲ್ಲ ಇದು ಮಾಡಿ ನೀನು ಏನು ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ನೀನು ನೀನು ಭಾಳ ಚೆನ್ನಾಗಿ ಹೇಳ್ತೀಯ ಒಂದು ಲಕ್ಷ್ಮೀ ಪೂಜೆ ಮಾಡಿಬಿಡೋಣ ಇದಕ್ಕೋಗೋಣ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಹತ್ರ ನೀನು ಅಲ್ಲಿ ದೇವಸ್ಥಾನದವ್ರು ನೀನು ಹಾಡು ಹಾಡು ಕೇಳಿಬಿಟ್ಟು ಕ್ಯಾಶೆಟ್ ಏನಾರ ಮಾಡಿಬಿಟ್ರೆ ನೀನು ನಿನ್ನ ದುಡ್ಡು ನಿನ್ನ ನಿನ್ನ ಮೈಯಿಂದ ನಿನ್ನ ತಲೆ ಉದ್ದ ಬಂದುಬಿಡ್ತದೆ ನೀನು ಅಷ್ಟು ಚೆನ್ನಾಗಿ ಹಾಡುಗಾರ ಕೇಳ್ತೀಯ ಬಾ ಅಂತೇಳಿ ಅಪ್ಪಪ್ಪ ಮುದುಕಿ ಅಪ್ಪಿಳ್ ರೆಡಿ ಮಾಡಿಸ್ಕೊಂಡು ಅವಳ ಹತ್ರ ಮನೆಯಲ್ಲಿರೋ ಚಿನ್ನ ಎಲ್ಲ ಹಾಕಿಸ್ಕೊಂಡು ಕ ಅವಳು ಬಾ ಅಂತೇಳಿ ಒಂದು ಕಡೆಗೆ ಅವಳನ್ನ ಕರ್ಕೊಂಡು ಪಿಕಪ್ ಮಾಡಿಕೊಂಡು ಯಡಿಯೂರು ಸಿದ್ಧಲಿಂಗೇಶ್ವರ ಹತ್ರ ಹೋಗಿ ಅಲ್ಲಿ ಒಂದು ರೂಮ್ ತೊಗೊತಾಳೆ ರೂಮ್ ತೊಗೊಂಡು ಒಳಗಡೆಗೆ ಹೋಗಿ ಇದೇ ಥರನೇ ಎಲ್ಲ ಅವರು ಸ್ನಾನಾಗಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ತಗೊಂಡು ಬಂದು ಮತ್ತೆ ಪಿಳಮ್ಮ ಕೊಟ್ಬಿಟ್ಟು ವಾಪಸ್ ಲಾಕ್ ಹಾಕ್ಕೊಂಡು ವಾಪಸ್ಸು ಬಿಡ್ತಾಳೆ ಎಲ್ಲಾ ಕೀ ಮುಂಡೆ ಹತ್ರನೇ ಇರ್ತವೆ ವ್ಯಾನಿಟಿ ಬ್ಯಾಗ್ ಒಳಗಡೆ ಪಾಪ ಅವಳು ಹೋಗಿದ್ದು ಹಾಡು ಹೇಳ್ತಾರೆ ಏನೋ ಕ್ಯಾಶೆಟ್ ಮಾಡೋದು ಅಂತ ಆ ಪರಿಸ್ಥಿತಿ ಪಿಳ್ಳಮ್ಮನ ಕತೆ ಹಂಗಾಗೋಯ್ತದ ಕೊನೆ ಆಗ ಅದಾದಮೇಲೆ ನೆಕ್ಸ್ಟ್ ಹದಿನೇಳು ಹನ್ನೆರಡು ಎರಡು ಸಾವಿರದ ಏಳರಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ನಿಮ್ಗೆ ಹೇಳಿದ್ನಲ್ಲ ಅದೇ ಯಶೋಧಮ್ಮ ಅಂತ ಆಯಮ್ಮ ಯಾಕೆ ಹೋಗ್ತಾಳೆ ಈ ದೇವಸ್ಥಾನದ ಹತ್ರ ಗೋಪುರ ಕಟ್ಟಿರಲ್ರು ಈ ಗೋಪುರನ ನನಗೆ ಬಾ ನೀನು ದೇವಸ್ಥಾನದಿದೆ ಆ ಥರ ದೇವಸ್ಥಾನ ಕಟ್ಟಿದ್ರೆ ನಿನಗೆ ಇಡೀ ಬೆಂಗ್ಳೂರು ಜನ ಎಲ್ಲ ನಿನ್ನ ದೇವಸ್ಥಾನಕ್ಕೆ ಬರ್ತಾರೆ ಅಂಥ ಇರೋ ದೇವಸ್ಥಾನ ನಾನು ಎಲ್ಲೂ ನೋಡಲಿಲ್ಲ ಅದೇ ಥರ ಮಾಡಿಸು ನೀನು ಮಾಡಿಸುವಂತೆ ಬಾ ನೀನು ಅಂತೇಳ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗ್ತಾಳೆ ದೇವ್ ಇವಳು ಪಾಪ ನಂಬಿಕೊಂಡು ಯಶೋಧಮ್ಮ ಹೋಗ್ತಾಳೆ ಅಲ್ಲಿಗೆ ಸೇಮ್ ಇದೇ ಥರನೇ ಹೋಗ್ತಾಳೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ರೂಮ್ ಮಾಡ್ತಾಳೆ ರೂಮ್ ಮಾಡಿ ಅದೇ ಥರ ಮಂಡಲ ಪೂಜೆಗೆ ಅಂತ ಹೋಗ್ತಾಳೆ ದೇವ್ರಿಗೆ ಮತ್ತೆ ವಾಪಸ್ ಬರ್ತಾಳೆ ತೀರ್ಥ ಬಾಯ್ಗೆ ಹಾಕ್ತಾಳೆ ಅಲ್ಲಿ ಯಶೋಧಮ್ಮನ ಕಲಾಸ್ ಮಾಡ್ತಾಳೆ ಮತ್ತು ವಾಪಸ್ ಬರ್ತಾಳೆ ಸರ್ ಈ ಕೇಸಲ್ಲಿ ಬಂದು ಈ ಈ ಒಂದು ಒಂದು ಕೇಸಲ್ಲಿ ಮರ್ಡ್ರ್ ಮಾಡಿಬಿಟ್ಟು ಬಂದಿರ್ತಾಳಲ್ಲ ಅವಳು ಅವ್ರ ಮನೆಯವ್ರು ಗೊತ್ತೇ ಇಲ್ಲ ಅವಳು ಕರ್ಕೊಂಡೋಗಿರೋದು ಇವಳು ಮರ್ಡ್ರ್ ಮಾಡಿಬಿಟ್ಟು ಬಂದಿರೋದು ಇದಕ್ಕೆ ಅವ್ರ ಮನೇನು ಬೆಳ್ಳಿ ಚೊಂಬು ತಟ್ಟೆ ಇಸ್ಕೊಂಡವಳೆ ಪೂಜೆ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಇಲ್ಲಿ ಎಲ್ಲೋದ್ರು ನಿಮ್ಮ ತಾಯಿ ಎಲ್ಲೋಗ್ಬಿಟ್ರೆ ಏನು ಅಂತ ನಾನು ಪೂಜೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಅವ್ರಿಗೆ ಡೌಟೇ ಗೊತ್ತೇ ಇಲ್ಲ ಇವಳು ಕರ್ಕೊಂಡೋಗಿ ನಮ್ಮ ಮೌನ ಮಾಡ್ರ್ರು ಅವಳೆ ಅಂತ ಹಾಕೊಳ್ಳಿ ಹೆಂಗಿದೆ ಎಂಥ ಚಲಾಕಿ ಇರಬೇಕು ಅದಾದಮೇಲೆ ಏಳು ಎರಡು ಎರಡು ಸಾವಿರದ ಆರು ಇದು ಹಿಂದಕ್ಕೆ ಹೋಗ್ತೀನಿ ಎರಡು ಸಾವಿರದ ಆರಲ್ಲಿ ಮೈಕೋ ಲೇಔಟಲ್ಲಿ ಒಂದು ರೇಣುಕಾ ಅಂತ ಇರ್ತಾಳೆ ಅವ್ರ ಅಕ್ಕನ ಮನೇಲಿ ಬಂದು ವಾಸ ಮಾಡ್ತಾ ಇರ್ತಾಳೆ ಇವ್ರ ಹಸ್ಬೆಂಡ್ ಬಂದು ದುಬೈನಲ್ಲಿ ಕೆಲಸ ಮಾಡ್ತಾನೆ ಇವರಿಬ್ಬರಿಗೂ ಏನೋ ಸಮಸ್ಯೆಗಳಾಗ್ಬಿಟ್ಟು ದುಬೈಯಿಂದ ವಾಪಸ್ ಬಂದುಬಿಟ್ಟಿರ್ತಾಳೆ ಈ ಇದನ್ನು ತಿಳ್ಕೊಂಡು ಅಲ್ಲಿ ಮಡಿವಾಳದಲ್ಲಿ ಯಾರೋ ಈ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಹೆಣ್ಮಕ್ಳು ಇರ್ತವಲ್ಲ ಹಿಂಗೆಲ್ಲ ಮಾತಾಡ್ಕೋತಾರೆ ಇಂಥವ್ರ ವಿಚಾರಗಳೆಲ್ಲ ಹಿಂಗೆ ಇದ್ದಾಳೆ ಒಬ್ಳು ಹಿಂಗೆ ಪೂಜೆ ಮಾಡಿಸ್ತಾಳೆ ಈ ಥರ ಮಾಡಿಸ್ತದೆ ಹಿಂಗೆ ಒಳ್ಳೇದಾಗ್ತದಂತೆ ಎಷ್ಟೋ ಜನಕ್ಕೆ ಒಳ್ಳೇದಾಗದೆ ಅಂತೇಳಿ ಇಂಥವು ಏನಿದಾವಲ್ಲ ಇವೆಲ್ಲ ಪ್ರಚಾರಗಳು ಪ್ರತೀತಿಗೆ ಬಂದುಬಿಡ್ತವೆ ಅದ್ರ ಪ್ರಕಾರನೇ ರೇಣುಕಾರ್ ಅಕ್ಕ ಒಬ್ಳು ಇರ್ತಾಳೆ ಈ ರೇಣುಕನ ಅಗ್ಗನ ಇಟ್ಕೊಳ್ತಾಳೆ ಸರ್ ಇವ್ರ ಮನೆ ಒಳಗಡೆ ಇದ್ದಾಳೆ ಅಕ್ಕ ಹಾಕೊಳ್ಳಿ ಇವ್ರ ಮನೆಯಲ್ಲಿ ಮೂರು ತಿಂಗಳಿದ್ದಾಳೆ ಈ ರೇಣುಕಾರ್ ಮನೆಯಲ್ಲಿ ಹುಳಿಗೆ ಮಾತಾಡಿ ಎಲ್ಲ ಒಳಗೆಲ್ಲ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಇನ್ನೇನು ಚಿಂತೆ ಮಾಡಬೇಡ ಅಂಥೇಳಿ ಇವಳಿಗೆಲ್ಲೂ ನಾನು ಪೂಜೆ ಮಾಡಿಸ್ತೀನಿ ನೀನು ಏನು ಯಾವ ಕಾರಣಕ್ಕೂ ನೀವೇನು ಎದುರುಕೊಳ್ಳೋಕೆ ಹೋಗಲೇಬೇಡಿ ನೀವು ನಾನು ಗಂಡ ನಿಮ್ಮ ಗಂಡ ಓಡ್ಬಂದುಬಿಡ್ಬೇಕು ಇದ್ದು ದುಬಾಯ್ನಿಂದ ಆ ಥರ ಪೂಜೆ ಮಾಡಿಸ್ತೀನಿ ಅಂತೇಳಿ ಕೈವಾರ ತಾತಯ್ಯನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾಳೆ ಸರ್ ಇವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ರೂಮ್ ಮಾಡಿ ಅಲ್ಲಿ ಇವಳಿಗೆಲ್ಲ ಇದೇ ಥರ ಏನು ಮತ್ತೆ ಮಂಡಲ ಪೂಜೆ ತಾತಯ್ಯನ ಹತ್ರ ಕೇಳ್ಕೊ ಬರ್ತೀನಿ ಅಂತ ಹೋಗಿ ಮತ್ತೆ ತೀರ್ಥ ತೊಗೊಂಡು ಬಂದು ಬಾತ್ರೂಮ್ ಮೇಲೆ ಪಾಪ ಬಾತ್ರೂಮ್ ಒಳಗಡೆ ಶವ ಅವ್ಳಿನ್ನೂ ಬಟ್ಟೆ ಹಾಕ್ಕೊಂಡು ಈಚೆ ಬಂದಿರೋದಿಲ್ಲ ಈ ಲೇಡಿ ಹಾಂ ಬಾಗಿಲು ಅಷ್ಟು ಅರ್ಜೆಂಟ್ ಇವಳಿಗೆ ಫುಲ್ಲು ಹಾಕ್ಬಿಟ್ಟು ಇವ್ಳು ಬಿಚ್ಚಿಟ್ಟಿರ್ತಾಳಲ್ಲ ಚಿನ್ನ ಎಲ್ಲನೂ ಎತ್ಕೊಂಡು ಹೋಗ್ಬಿಡೋದಕ್ಕೆ ಎತ್ಕೊಂಡು ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದಾಳು ಸರ್ ಅವ್ರ ಮನೆಗೆ ರೇಣುಕಾರ್ ಮನೆಗೆ ಬಂದ್ಬಿಟ್ಟು ಎಲ್ಲ ಇವ್ಳು ಗೊತ್ತೇ ಇಲ್ಲ ಲೆಕ್ಕಾಕೊಳ್ಳೆ ಅವ್ರು ಮನೇಲಿ ಇದ್ದುಕೊಂಡೇನೆ ಇದೆಲ್ಲ ಆಟ ಆಡಿದ್ದಾಳೆ ಮುಂಡೆ ಆಮೇಲೆ ಏನಾಗಿರ್ತಾಳೆ ಎಲ್ಲೋದ್ಲು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಬರಲೇ ಇಲ್ಲ ರೇಣುಕಾ ಬರಲಿಲ್ಲ ಎಲ್ಲೋ ಆಯಿತು ಅಯ್ಯೋ ಬರಲೇ ಇಲ್ವಾ ಒಂದು ಕತೆ ಕಟ್ತಾಳೆ ಅವ್ರಿಗೆ ರೇಣುಕಾರ ಅಕ್ಕನಿಗೆ ಏನು ಏನು ನಿಮ್ಮ ತಂಗಿ ಯಾರೋ ಅಲ್ಲಿ ಕಳ್ಳಿ ಬರುತ್ತಲ್ಲ ಅಲ್ಲಿ ತಲೆ ಇದ್ರ ಹತ್ರ ಬಿಳೆಕಳ್ಳಿ ಪಕ್ಕದಲ್ಲಿ ಯಾರ ಮಾತಾಡ್ತಾ ಇರ್ತಾಳೆ ಹೋಗಿ ಹೋಗಿ ಸಾಯಂಕಾಲ ಆದ್ಮೇಲೆ ನಾನು ಎರಡು ಮೂರು ಸಾರಿ ನೋಡಿದ್ದೀನಿ ನಿನ್ಗೆ ಹೇಳ್ಬೇಕು ಅಂತ ಇದ್ದೆ ನಾನು ಅಂತ ಅವ್ರ ತಲೆಯಲ್ಲಿ ಒಂದು ಕೂಡಿಸ್ಬಿಡ್ತಾಳೆ ಇವರ ಅವ್ರ ಅಕ್ಕನ ತಲೆಯಲ್ಲಿ ಯಾರಿಂದನ ಓಡೋಗ್ಬಿಟ್ಟಿದ್ದಾಳೆ ಇವಳು ಸಿಗ್ತಾಳೆ ನೀವೇನು ಚಿಂತೆ ಮಾಡ್ಕೊಕೋಬೇಡಿ ಅವನೇ ಹೋಗಿರೋದು ಅಂತ ಹೇಳಿಬಿಟ್ಟು ಇವಳೇ ಕರ್ಕೊಂಡೋಗಿ ಮೈಕೋ ಲೇಔಟಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಸ್ತಾಳೆ ಮಿಸ್ಸಿಂಗ್ ಕೇಸ್ನ ಮೈಕೋ ಔಟ್ ಒಳಗಡೆ ಈಗೀಗ ಹಿಂಗೀಗಿತ್ತು ನಾನು ನೋಡಿದ್ದೆ ಆ ಹುಡುಗ ಹಿಂಗೆ ಎತ್ತರ ಇದ್ದ ಹಿಂಗೆ ಜುಟ್ಬಿಟ್ಟಿದ್ದ ಈಗೆಲ್ಲ ಆಮೇಲೆ ನನಗೊಂಚೂರು ಯಾರು ಗೊತ್ತಿತ್ತು ಯಾರೋ ಆಸನ ಕಡೆ ಇವನು ಅಂತ ಅಂತ ನನಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಕೆ ಹೋಗಿದ್ದಾಗ ಯಾರೋ ಹೇಳಿದ್ರು ಇವ್ನು ಹಿಂಗೆ ಹಿಂಗೆ ಏನ್ಬಿಟ್ಟು ಅಂತ ಮತ್ತಿಲ್ಲಿಂದ ಕರ್ಕೊಂಡೋಗೋಳು ಸರ್ ಇವ್ರನ್ನೆಲ್ಲ ಕರ್ಕೊಂಡು ಆಸನದಲ್ಲಿ ಇವ್ರ ಮನೆಯವ್ರನ್ನ ಹಾಸನಾಗ ಹೋಗ್ಬಿಟ್ಟು ಹಾಸನದಲ್ಲೆಲ್ಲ ಹೋಗಿ ಅದೆಲ್ಲೋ ದುದ್ದ ಅಂತ ಕಡೆ ಎಲ್ಲೋ ಏನೋ ಇರ್ಬೋದು ಅಂತೇಳಿ ಅಲ್ಲೆಲ್ಲ ದುಡ್ಡು ಹತ್ರ ಎಲ್ಲ ಹೋಗಿ ಆ ದುದ್ದ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡು ಹೋಗೋಳ ಇವ್ರನ್ನ ಅಲ್ಲಿ ಏನಾದರೂ ದಯಮಾಡಿ ನೋಡಿ ಯಾರೋ ಹುಡುಗರು ಈ ಥರ ನಿಮ್ಗೆ ಈ ಕಡೆ ಎಲ್ಲಾರ ಬಂದ್ಬಿಟ್ಟು ಉಳ್ಕೊಬಿಟ್ಟಿದ್ರೆ ನಮ್ಮ ಹುಡುಗಿ ಹೊಡ್ಕೊಂಬಿಟ್ಟಿದ್ದಾಳೆ ಅಂತ ಹೇಳಿ ಅಂತೇಳಿ ಇದೆಲ್ಲ ಡ್ರಾಮಾ ಮಾಡ್ಸ್ಕೊಂಡು ಬಂದು ಇವ್ರು ತಮ್ ಇವಳು ಏನೋ ಮಾಡಿದ್ದಾಳೆ ಅಂತ ಅವ್ರ ಭಾವನಿಗೂ ಅಕ್ಕನಿಗೂ ಗೊತ್ತಿದ್ರು ವೇ ಪಟಾಯಿಸ್ಬಿಟ್ಟಿದ್ದಾಳೆ ಇವಳು ಅಲ್ಲ ಏ ಆ ಥರ ಮಾತುಗಾರಿಕೆ ಅವಳಿಗೆ ಆಮೇಲೆ ಟೋಟಲಿ ತರ್ಟೀನ್ ಮರ್ಡರ್ಗಳು ಇವಳು ಮಾಡಿರೋದು ಹದಿಮೂರು ಮರ್ಡರ್ಗಳು ಮಂಡಲದ ಆ ಥರ ಇನ್ನೂ ಹೊಟ್ಟೆ ಒಳಗೆ ಕೂತ್ಕೊಂಡವೆ ಕಳ್ಮುಂಡೆಗಳು ಅವ್ಳಿಗೆ ಇನ್ನೂ ಕೇಸಸ್ಗಳಿದ್ದಾವೆ ಆಮೇಲೆ ಏನಾಗೋಯ್ತು ನಮ್ಮ ಸರಶ್ಚಂದ್ರ ಸಾಹೇಬ್ರ ಇದ್ರು ಅವ್ರು ಟ್ರಾನ್ಸ್ಫರ್ ಆಗಿಬಿಡ್ತು ತರ್ಟಿ ಫಸ್ಟು ಇದು ಟೂ ತೌಸಂಡ್ ಸೆವೆನ್ ತರ್ಟಿ ಫಸ್ಟು ಆವತ್ತು ಡಿಸೆಂಬರ್ಲಿ ನಾವು ಇನ್ನೂ ಭಾಯಬಡಿಸ್ಬೇಕಾಯ್ತು ಅವತ್ತು ರಾತ್ರಿ ಏನಾಗೋಯ್ತು ನಾನು ಇವ್ರನ್ನೆಲ್ಲ ಇಟ್ಟು ಹೋದೆ ನಾನು ರಾತ್ರಿ ಲೇಟಾಗೇ ಓದೆ ಪೋಲೀಸ್ ಸ್ಟೇಷನಲ್ಲಿ ಇಟ್ಟು ಅಷ್ಟೊತನಕೂ ಮಾತಾಡಿ ಏಳು 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 ಅಂಥೇಳಿ ಅವ್ಳಿಗೆಲ್ಲ ಎಲ್ಲ ತಿನ್ನಿಸಿ ಏನೇನೆಲ್ಲ ಮಾಡಬೇಕು ಎಲ್ಲ ಹೋಗಲಿ ಏನಾರು ಕುಡಿತೀಯ ಹೇಳು ಎಲ್ಲ ವಿದ್ಯೆನೂ ನಾನು ಪ್ರಯೋಗ ಮಾಡ್ತಾಯಿದ್ದೆ ಅವಳ ಮೇಲೆ ಆಮೇಲೆ ಆಯಿತು ಸರ್ ಏನು ನೀವು ನೀವು ತಾಯಿ ಸರ್ ನೀವು ಒಳ್ಳೆಯವರಿದ್ದಂಗೆ ಇದ್ದೀರಿ ನಾನು ರಕ್ಷಣೆ ಮಾಡಿ ಹೌದಮ್ಮ ನಾನು ಒಳ್ಳೆಯವನಮ್ಮ ನೀನು ದೇವರಾಣೆ ಆಣಿ ನೀನು ರಕ್ಷಣೆ ಮಾಡ್ತೀನಿ ನಾನು ನಾನೇ ಮಾಡೋಕ್ಕಾಗೋದು ನೀನು ಯಾರು ಮಾಡ್ತಾರೆ ನಿನಗೆ ಅಂತೇಳಿ ಅವಳಿಗೆ ಎಷ್ಟೆಲ್ಲ ಕಾನ್ಫಿಡೆನ್ಸ್ ಎಲ್ಲ ಬಿಲ್ಟ್ ಮಾಡಿ 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 ನನಗೂ ತಲೆ ಕೆಟ್ಟು ಎದ್ದು ಹೋಗದೆ ರಾತ್ರಿ ಹಚ್ಚು ಕಡಿಮೆ ಹನ್ನೆರಡುವರೆ ಆಗ್ಬಿಡ್ತು ಅವಾಗ ನಮ್ಮ ಭಾಗ್ಯ ಅಂತ ಕಾನ್ಸ್ಟೇಬಲ್ ಕೂತ್ಕೊಂಡಿದ್ದು ಇನ್ನೊಂದಿಬ್ಬರು ಪೊಲೀಸವ್ರು ನಾಚೆ ಇರಿಸ್ತೆ ಏ ಭಾಗ್ಯ ನೀನು ಮುಂದೆ ಕೂತ್ಕೊಮ್ಮ ನಾನು ಬೇಕಾದ್ರೆ ಮತ್ತೆ ವಾಪಸ್ಸು ಊಟ ಗೀಟ ಮಾಡ್ಕೊಂಡು ಮತ್ತೆ ಎದ್ದು ಬಂದುಬಿಡ್ತೀನಿ ರಾತ್ರಿನಲ್ಲಿ ಎದ್ದು ನನಗೆ ಪೂರ್ತಿ ಆಗಲಿಲ್ಲ ಅವಳುದು ನೋಡೋಣ ಅಂದ್ಬಿಟ್ಟು ಇಲ್ಲೇ ಕೂರಿಸ್ಕೊಂಡಿರಿ ರಿಮೈಂಡ್ ಅವ್ರು ಬಿಡೋದು ಬೇಡ ಅಂತ ಅಲ್ಲೇ ಇರಿಸ್ಕೊಂಡಿದ್ದೆ ನಾನು ಆಮೇಲೆ ಹೋಗ್ತೀನಿ ರಾತ್ರಿ ಎರಡು ಮುಕ್ಕಾಲು ಮೂರು ಗಂಟೆ ಆಗಿದೆ ಏನು ಫೋನ್ ಹೊಡಿತಾವಳ ನನಗೆ ಬರ ಬರ್ರಿ ಯಾವ ಫೋನ್ ಹೊಡಿತ ನೋಡ್ತೀನಿ ಹೀಗೆ ಏನು ಹತ್ಕೊಂಡು ಫೋನ್ ಹೊಡಿತಾವಳು ಅವಳು ಸಾರ್ 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 ನೇಣಾಕೊಬಿಟ್ಟವಳು ಸಾರ್ ಉಸಿರು ನಿಂತೊಳ್ಬಿಟ್ಟಿದ್ದೆ ಸರ್ ಸಾರ್ 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 ಅಂತ ಅವಳೆ ಸಾರ್ ಯಾರು ನೇಣು ಹಾಕ್ಕೊಂಡಿದ್ದಾಳಮ್ಮ ನಾನಾ ಯಾವುದೋ ನೇಣಾಕೊಂಡಿದ್ದೇಳ ಯಾವಳು ನೇಣು ಹಾಕ್ಕೊಂಡಿರ್ಬೇಕು ಯಾವುದೋ ಏರಿಯಾದಲ್ಲಿ ಎಲ್ಲೋ ಯಾರೋ ಯಾರೋ ಸೂಸೈಡ್ ಕೇಸ್ ಬರ್ತಾವಲ್ಲ ಪೊಲೀಸ್ ಸ್ಟೇಷನ್ಗೆ ಹೇಳಮ್ಮ ಏನು ಅಂತ ಅಂದ್ಬಿಟ್ಟು ಹೇಳ್ತಾನೆ ಇಲ್ಲ ಅವಳು ಎಲ್ಲ ಗಾಬರಿ ಅಲ್ಲಿ ಕುಂತಿದ್ದು ಎರಡು ಮೀನು ಪೊಲೀಸು ನಮ್ಮ ಮಕ್ಕಳು ಓಡೋಗಿಟ್ಟು ಅವ್ರು ಬಿದ್ದು ಆಚೆ ಕೂತ್ಕೊಂಡಿದ್ದೆವ್ರು ಇಬ್ರು ಕಾಯ್ಕೊಂಡಿದ್ದು ಸತ್ತೋಗ್ಬಿಟ್ಲು ಅಂದ್ಬಿಟ್ಟು ಒಂದು ಲಾಕ್ಅಪ್ ಡೇತ್ ಆಗ್ಬಿಟ್ರು ಜೈಲಿಗೆ ಹೋಗ್ಬಿಡ್ತೀವಿ ಅಂತ ಆಮೇಲೆ ಸರಿ ಇದು ಏನು ಅಂತ ನನಗೆ ಅರ್ಥನೇ ಆಗಲಿ ಎಸ್ ಎಚ್ ಒಗ್ಗೆ ಫೋನ್ ಮಾಡಿದೆ ಏನೇ ಅಂತ ಅವನು ಗಾಬರಿ ಏನು ಹೇಳ್ತಾವೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸರ್ ನಾನು ಅಲ್ಲಿಂದ ಬಂದೆ ಮನೆ ಸ್ಟೇಷನಿಂದ ನಾನು ಮನೆಯಿಂದ ಅಂದರೆ ನಾನು ಪೊಲೀಸ್ ಆಫೀಸರ್ ಕ್ವಾರ್ಟರ್ಸಲ್ಲಿದ್ದೆ ಅಷ್ಟೊತ್ತಿಗೆ ನಮ್ಮ ಸುಬ್ರಹ್ಮಣ್ಯ ಅಂತ ಆಕ್ಸಿಡೆಂಟ್ ಆಗಿ ತೀರ್ಕೊಬಿಟ್ರು ಅವ್ರು ಬಂದು ನಾನು ಎ ಶರ್ಟ್ನೇ ಹಿಂದೆ ಮುಂದೆ ಹಾಕಿಬಿಟ್ಟಿದ್ದೀನಿ ಅವ್ನು ಮೇಲ್ಗಡೆ ಅವಾಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ನೈಟ್ನ ಬಂದು ಅಲ್ಲಿ ಉಳ್ಗು ನೀವು ಸಾರ್ ಶರ್ಟ್ ಸರಿಯಾಗಿ ಹಾಕ್ಕೊಳ್ಳಿ ಸಾರ್ ಶರ್ಟ್ ಉಲ್ಟಾಕೊಬಿಟ್ಟಿದ್ದೀರಿ ಅಂತ ಅಂದರೆ ಸ್ವಚ್ಛೆ ನನಗೆ ಆ ಥರ ಆಗಿಬಿಡ್ತು ಟೆನ್ಷನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ವಾಪಸ್ ಪೊಲೀಸ್ ಸ್ಟೇಷನ್ ಬರುವವರೆಗೂ ಅದು ಹೆಂಗೆ ಬಂದೋ ನಾನು ಗಾಂಜಾ ಹೋಡ್ದವ್ರಂಗೆ ಬಂದುಬಿಟ್ಟಿದ್ದೀನಿ ಬರ್ತೀನಿ ಅವಳಿಗೆ ಮಲಗಿಸ್ಕೊಂಡಿದ್ದಾರೆ ನೋಡ್ತೀನಿ ಓ ಇವಳ ಸತ್ತೋಗಿರೋದು ಸಾರ್ ಅಲ್ಲಿವರೆಗೂ ಒಬ್ಬರು ಹೇಳಿಲ್ಲ ನನಗೆ ಇವಳು ಇವಳು ನೇಣಾಕೊಂಡವಳೆ ಏನ್ಬಿಟ್ಟು ಅಂತ ಸಾರ್ ನೇಣಾಕಬಿಟ್ಟವಳೆ ನೇಣಾಕಬಿಟ್ಟಾವಳೆ ಯಾರು ನನಗೆ ಇವಳು ನೇಣ ಹಾಕೊಂಡವಳ ಇಲ್ಲ ಇನ್ಯಾರಾದರೂ ಕಲಾಸ ಪಳೆ ಏರಿಯಾದಲ್ಲಿ ನೇಣಾಕೊಂಡವ್ರ ಭಾಳ ಟೆನ್ಷನ್ ಆಗ್ಬಿಟ್ಟು ನನಗೆ ಆಮೇಲೆ ಸರಿ ಆಯಿತು ನೋಡಿದೆ ಆಮೇಲೆ ಎಲ್ಲ ಕಾಲು ಸಾರ್ ನಮ್ಮ ಅಪ್ಪನ ನಮ್ಮ ಅಮ್ಮನಿಗೂ ಸೇವೆ ಮಾಡಲಿಲ್ಲ ಮುಂಡೆಗ ಮಾಡ್ದೆ ಕಾಲುಗಳು ಕೈಗಳು ಹೊಟ್ಟೆಗಳು ಎಲ್ಲ ಉಜ್ಜಿ ಇಮ್ಮಿಡಿಯೇಟಾಗಿ ಅಲ್ಲಿ ಗೋಪಾಲ್ ನರ್ಸಿಂಗ್ ಹೋಮ್ ಅಂತ ಇದೆ ಜಯನಗರ ನಮ್ಮ ಕರೋನೇಶ್ವರ್ ಡೌನಲ್ಲಿ ಹೋದರೆ ಅಲ್ಲಿದೆ ಗೋಪಾಲ್ ಅಂತ ಬರ್ತಾ ಇರ್ಬೇಕಾಗ ಆಮೇಲೆ ತಕ್ಷಣವೇ ಗೋಪಾಲಿಗೆ ಫೋನ್ ಮಾಡಿದೆ ಸಾರ್ ಎಲ್ಲಿದ್ದೀರಿ ಇಲ್ಲ ಇಲ್ಲ ನಾನು ಇಲ್ಲೇ ಇದ್ದೀನಿ ರಾತ್ರಿ ಲೇಟ್ ಆಗೋಯ್ತು ಎಲ್ಲೋ ಹೋಗಿದ್ದೆ ಇಲ್ಲಿ ಮಲಿಕೊಂಡಿದ್ದೀನಿ ಸಾರ್ ಹಿಂಗೆ ಆಗೋಗ್ಬಿಟ್ಟಿದೆ ಬನ್ನಿ ಬನ್ನಿ ಬೇಗ ತೊಗೊಂಡು ಬಂದುಬಿಡಿ ಬೇಗ ಅಂದರು ಅಲ್ಲಿ ಹೋಗಿ ಬೆಳಗ್ಗೆ ವರ್ಗೋಳು ಕಾಲು ಉಜ್ಜಿದ್ದು ಅವಳು ಕೈ ಇದ್ದು ಇದು ಮಾಡಿದ್ದು ಅವಳು ಮಾಡಿ ಸರ್ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕಣ್ಮುಂಡೆ ಹಿಂಗೆ ಚೂರ್ ಹಿಂಗೆ ಇದು ಮಾಡಕ್ಕೆ ಅಳ್ಳಾಡ್ಸೋಕ್ಕೆ ಶುರು ಮಾಡಿದ್ಲು ಯಾಕೆಂದರೆ ಚೋಕ್ ಇಲ್ಲಿ ಈ ಭಾಗದಲ್ಲಿ ಭಾಳ ಏಟ್ ಬಿದ್ದುಬಿಟ್ಟು ಅನ್ಕಾನ್ಸಿಯಸ್ ಆಗಿಬಿಟ್ಟಿದ್ಲು ಆಮೇಲೆ ನಮಗೆ ನಮಗೆಲ್ಲ ಕಾಣಿಸ್ತಾವೆ ಜೈಲು ಬಾಗಿಲು ಪರಪ್ಪ ನಗರದ್ದು ಬಿಡ್ತಾರ ಸರ್ ನಮ್ಮನ್ನು ಇಷ್ಟು ಮಾಡ್ರೆ ಕೇಸ್ ಪತ್ತೆ ಮಾಡಿದ್ದೀವಿ ಹಿಂಗಾಗಿದೆ ನಮಗೆ ಈ ಥರ ಪರಿಸ್ಥಿತಿ ಒಳಗಡೆ ಅವಳು ಸತ್ತೋಗ್ಬಿಟ್ಟು ಅವಳು ಅಂದರೆ ನಾನು ಎಲ್ಲಿ ನಿಂತ್ಕೊಳ್ಳೋದು ನಾಳೆ ಹೋಗಿ ನಾನು ಒಂದು ಬಿಡ್ತಾರಾ ಫಸ್ಟು ನನಗೆ ಕಳಿಸ್ಬಿಡ್ತಾರೆ ಒಳಗಡೆಗೆ ಸೀದಾ ಬಾಗಲು ದೊಡ್ಡ ಬಾಗಿಲು ತೆಗೆದ್ಬಿಟ್ಟು ದಿಡ್ಡಿ ಬಾಗಲ್ಲ ಭಾಳ ಆಗೋಯ್ತು ಆಮೇಲೆ ಅವ್ಳನ್ನ ಆಗೋ ಮ್ಯಾನೇಜ್ ಮಾಡಿ ಅವಳಿಗೆ ಗ್ಲೂಕೋಸ್ ಹಾಕಿ ಆಮೇಲೆ ಅವಳು ಗ್ಲೂಕೋಸ್ ಹಾಳು ಮೂಡು ಚೆಕ್ ಮಾಡಿ ಎಲ್ಲ ಸ್ವಲ್ಪ ಒಂಚೂರು ಒಂಚೂರು ಕಣ್ಣು ಗಿಣ್ಣಾಗಿ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಗೆ ಅವ್ಳಗೊಂದು ಸ್ವಲ್ಪ ಬಂತು ಸರ್ ಸ್ವಲ್ಪ ಇದೆಲ್ಲ ನಾರ್ಮಲ್ಗೆ ಬಂದಳು ಎಲ್ಲ ನಾವು ನಮಗೆ ಇನ್ನೊಂದು ಏನೇನು ನಾಟಕ ಆಡ್ತಾವಳ ಅಂತ ಗೋಪಾಲ್ ಇಲ್ಲ ಇಲ್ಲ ಸರ್ ಭಾಳ ಅವಳಿಗೆ ಇವಳು ಲೋಫರ್ ಮುಂಡೆಗೆ ಇವಳು ಬಿ ಪಿ ಇದೆ ಸಿಕ್ಕಾಬಟ್ಟೆ ಅದು ಪ್ರಾಬ್ಲಮ್ ಆಗಿರೋದು ಇವಳಿಗೆ ನೀವು ಬೇಗ ಬಂದಿದ್ದೀರಿ ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇದಾಗ್ತಿಲ್ಲ ಆದ್ರೂ ಬಂದಿರಿ ಬಿಡಿ ಆಗೂ ಬಚಾವಾದ್ಲು ಅಂಥೇಳಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋದ್ವಿ ಅವತ್ತು ವಾಪಸ್ ಬಂದ್ವಿ ನಮ್ಮ ಡಿ ಸಿ ಪಿಯವರು ಹೇಳಿದೆ ಸರ್ ಈ ಥರ ಹಿಂಗೆ ಮಾಡ್ಕೊಬಿಟ್ಲತ್ತು ಅಪ್ಪ ಫಸ್ಟು ನೀವೇನು ಮಾಡಬೇಡಿ ಆ ಮುಂಡೆನ ತೊಗೊಂಡೋಗಿ ಜೇಲಿಗೆ ಬಿಟ್ಬಿಡಿ ಅಂದರು ತರ್ಟಿ ಫಸ್ಟು ಆಮೇಲೆ ತೊಗೊಂಡೋಗಿ ಜೈಲಿಗೆ ಬಿಟ್ವಿ ಸರ್ ಅವಳಿಗೆ ಆಮೇಲೆ ಮತ್ತೆ ಉಣ್ಕೊಂಡಿದ್ಲಲ್ಲ ಮರ್ಡ್ರ್ ಕೇಸ್ಗಳನ್ನ ಅವು ನನಗೆ ಇನ್ನೂ ಕೊರಿತನೇ ಇದ್ದಾವೆ ನನ್ನನ್ನು ಮುಂದೆ ಹೇಳ್ದೆ ಹೋಗ್ಬಿಟ್ಲಲ್ಲ ಮರ್ಡರ್ ಕೇಸ್ನ ಎಲ್ಲಿ ಬಾಡಿ ಹಾಕಿದ್ದೇಳೆ ಹೇಳ್ದೆ ಹೋಗ್ಬಿಟ್ಲಲ್ಲ ನಾನು ಏನಾದರೂ ಜೀವನ ನಾನು ಏನಾದರೂ ಅರಬಿಂದ ಇನ್ವೆಸ್ಟಿಗೇಷನ್ ಏನಾರು ಮಾಡಿದರೆ ಯಾವುದೇ ಒಂದು ಕೇಸಲ್ಲಿ ಅದು ಸೈನೈಡ್ ಮಲ್ಲಿಕಾ ಕೇಸ್ ಸರ್ ನನಗೆ ಅವಳನ್ನ ಪೂರ್ಣ ಪ್ರಮಾಣದ ಅವಳ ಆತ್ಮದಲ್ಲಿ ಇರ್ತಕ್ಕಂಥದ್ದನ್ನ ಒಳಗಡೆ ಹೇಳಿಕ್ಕೆ ಹಾಕದೆ ಹೋಗ್ಬಿಡ್ತ ನನಗೆ ಇವಳು ಈ ಕೆಲಸ ಮಾಡಿಬಿಟ್ಲಲ್ಲ ಭಯ ಶುರು ಆಗ್ಬಿಡ್ತು ನನಗೆ ಆಮೇಲೆ ಪುನಃ ಕಸ್ಟಡಿಗೆ ತೊಗೊಂಡು ಬಂದೆ ಕಸ್ಟಡಿಗೆ ತೊಗೊಂಡು ಬಂದರೆ ನನಗೆ ಧೈರ್ಯ ಸಾಲದೆ ಹೋಗ್ಬಿಡ್ತು ಇವಳು ಏನಾರ ಈ ಥರ ಕೆಟ್ಟ ಇದು ಅಂತೇಳಿ ಅವಳಿಗೆ ಏನೆಲ್ಲ ಫ್ಯಾಸಿಫೈ ಮಾಡಿದೆ ಅವರಿಬ್ಬರು ಹೆಣ್ಮಕ್ಳುಗಳು ಅವಾಗ ಮಾಸ್ಟರ್ ಡಿಗ್ರಿ ಓದ್ತಿದ್ರು ಸರ್ ಒಳ್ಳೆಯ ಹೆಣ್ಮಕ್ಳುಗಳವರು ಒಳ್ಳೆ ವಿದ್ಯಾವಂತರವರು ಒಂದು ನಯಾ ಪೈಸಾ ಕೊಟ್ಟಿರಲಿಲ್ಲ ಕಳ್ಮುಂಡೆ ಅವ್ರಿಗೆ ಯಾರಿಗೂ ಹೇಳಬೇಡ ನಾನು ಇರುವುದಾ ಅಂತೇಳಿ ಮಗನ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಲು ಮಗನಿಗೆ ಒಂದು ಗಾಡಿ ಕೊಟ್ಟಿದ್ಲು ಲೋನ್ ಮಾಡಿಸು ಎಲ್ಲ ಸ್ವಲ್ಪ ಲೋನ್ ಇಟ್ಟು ಉಳಿದದೆಲ್ಲ ತೊಗೊಟ್ಟಿದ್ದೆ ಒಂದು ಟಾಟಾ ಇಂಡಿ ಟಾಟಾ ಇಂಡಿಕಾ ಗಾಡಿನ ಸರ್ ಮಗನಿಗೆ ಗೊತ್ತಿತ್ತು ಸರ್ ಇದೆಲ್ಲ ಮಾಡ್ ಮಗನಿಗೆ ಆಮೇಲೆ ಕೊನೆಗೆ ನಮಗೆಲ್ಲ ಗೊತ್ತಾಗ ಆದ ತಕ್ಷಣವೇ ಮಗಳು ಓಡೋಬ ಮಗ ತಾಯಿ ಓಡೋ ಎಲ್ಲೋ ದೇವಸ್ಥಾನದಲ್ಲಿ ಏನೋ ಮಾಡ್ತಾ ಇದ್ದಾಳೆ ಅನ್ನೋದು ಅಷ್ಟೇ ಮಗನಿಗೆ ಗೊತ್ತಿದ್ದು ಮಗನಿಗೆ ಈ ಥರ ಕ್ರೈಮ್ ತಮ್ಮ ನಮ್ಮ ತಾಯಿ ಮಾಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಗೊತ್ತಾಗಲಿಲ್ಲ ಅದಾದಮೇಲೆ ಇವ್ರು ಯಾರೂ ಬರಲಿಲ್ಲ ಸರ್ ಅವ್ರ ಮಕ್ಕಳು ಬಂದು ನೋಡಲಿಲ್ಲ ಗಂಡನೂ ಬರಲಿಲ್ಲ ಯಾರೂ ಬರಲಿಲ್ಲ ಇವಳು ಮಾಡೋ ಕೆಲಸಕ್ಕೆ ಅದಾದಮೇಲೆ ನನಗೆ ಯಾವಾಗ ಇದು ನನಗೆ ಇವಳು ಪೂರ್ಣ ನಾನು ಎಲ್ಲ ಪ್ರಯತ್ನ ಮಾಡಿದೆ ಸರ್ ಆ ಮರ್ಡ್ರ್ಗಳನ್ನ ಪತ್ತೆ ಮಾಡಬೇಕು ಅಂತ ಪುನಃ ಅವ್ರು ಕಸ್ಟಡಿಗೆ ತೊಗೊಂಡು ಹೋಗ್ತಾರೆ ಎಲ್ಲ ಮರ್ಡರ್ಗಳನ್ನ ಕಸ್ಟಡಿಗೆ ತೊಗೊಂಡೋದಂತ ಅವ್ರು ಆಫೀಸರ್ಗೆಲ್ಲ ಹೇಳಿದೆ ರೀ ಇಲ್ಲೊಂದು ಮರ್ಡ್ರ್ ಪತ್ತೆ ಕೇಳಿರಿ ನೀವು ಅದ ನನಗೆ ಈ ಥರ ಆಗ್ಬಿಡ್ತು ನೇಣಾಕೊಂಡು ನಮಗೆಲ್ಲ ಟೆನ್ಷನ್ ಕೊಟ್ಬಿಟ್ಟು ಭಾಳ ಇದು ಮಾಡ್ಬಿಟ್ಟು ು ಅದ್ರಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಇದ್ ಮಾಡಲಿಲ್ಲ ಟೋಟಲ್ ತರ್ಟೀನ್ ಮರ್ಡರ್ ಮಾಡಿರೋದವಳು ನನಗೆ ಗೊತ್ತಿರೋ ಪ್ರಕಾರ ಇನ್ನೆಷ್ಟು ಮಾಡಿದವಳು ಗೊತ್ತಿಲ್ಲ ಎರಡು ತೊಂಬತ್ತೆಂಟನೇ ಸ್ವೀ ತೊಂಬತ್ತೊಂಬತ್ತರಿಂದ ನೀವು ಸ್ವಲ್ಪ ಇಂಟ್ರೋಗೇಟ್ ಕರೆಕ್ಟಾಗಿ ಮಾಡಿ ಎದುರ್ಕೊಳಕ್ ಹೋಗ್ಬಿಡಿ ಅಂತೇಳಿ ಅವ್ರು ಸದ್ಯ ಯಾವಾಗ ಇದೆಲ್ಲ ಮಾಡಿದ್ಲು ಗೊತ್ತಾದ ತಕ್ಷಣವೇ ಸುಮ್ಮನೆ ಕರ್ಕೊಂಡು ಹೋಗೋದು ಬಿರಿಯಾನಿ ಕೊಡಿಸೋದು ತಂದು ಜೈಲಿಗೆ ಬಿಟ್ಬಿಡ್ಬೋದು ಕರ್ಕೊಂಡು ಹೋಗೋದು ಬಿರಿಯಾನಿ ಕೊಡಿಸೋದು ಜೈಲಿಗೆ ಬಿಟ್ಬಿಡ್ಬೋದು ಅಂದರೆ ಸೇಫ್ಟಿ ಅಪ್ಪ ನಮ್ಮ ಜೊತೆ ಸರಿಯಾಗಿದ್ದ ಹೋಗ್ಬಿಡಮ್ಮ ರಾಮಾಯಣ ಬಡ ಇನ್ವೆಸ್ಟಿಗೇಷನ್ ಕರ್ಕೋಬೇಕಲ್ಲ ಅವಳ ಸ್ಟೇಷನ್ಗೆ ಯಾರು ಮಾತಾಡಿಸ್ಲಿಲ್ಲ ಅವಳ ಯಾರನೂ ಅವಳಿ ಅಂತ ಒತ್ತ ಕರ್ಕೊಂಡೋಗಿ ಅವಾಗ ನಮ್ಮ ಅವರು ಅಡಿಷನಲ್ ಕಮಿಷನರ್ ಕ್ರೈಮ್ ಇರೋ ಜಾಯಿಂಟ್ ಕಮಿಷನರ್ ಕ್ರೈಮು ಭಾಳ ಖುಷಿಪಟ್ಟರು ಉಮೇಶ್ ನೀವು ಇಷ್ಟೆಲ್ಲ ಏನು ಇಂಥ ರಿಚಿಡ್ ಲೇಡಿ ಅಂತೇಳಿ ಆಮೇಲೆ ನಚಿತ್ರ ಅಂತ ಇದ್ದರು ನಮಗೆ ಕಮಿಷನರು ದೇ ಆರ್ ವೆರಿ ಹ್ಯಾಪಿ ನಮ್ಮ ಡಿ ಜಿ ಅವ್ರಿಗೆಲ್ಲ ಗೊತ್ತಾಯ್ತು ಭಾಳ ತುಂಬ ಕೇಸ್ ಮಾಡಿದ್ರಿ ಇವರೆಲ್ಲ ಮೆಂಟಲ್ ಸೈಕಿಕ್ ಇವರು ಎಷ್ಟು ಜನ ಸಾಯಿಸ್ತಿದ್ರು ಇನ್ನೂನು ಹೇಗೋ ನೀನು ಹಿಡಿದೆ ನಮ್ಮವಲ್ಲ ಕೇಸು ಬೆಂಗಳೂರು ಸಿಟಿವೆಲ್ಲ ಕೇಸು ಬಟ್ ನಮ್ಮವಲ್ಲ ಕೇಸು ಅಂದರೆ ನಮ್ಗೆ ಸಾಯ್ತಾರು ನಮ್ಮ ಬೆಂಗಳೂರು ರಂಗ್ರದ ಹೆಣ್ಮಕ್ಳಲ್ವ ಸಾಯ್ತಾರು ನಮ್ಮವರು ತಗೊಂಡೋಗೆಲ್ಲ ಅಲ್ಲಿ ತಗೊಂಡೋಗಿ ತಗೊಂಡೋಗಿ ಸಾಯಿಸ್ಬಿಟ್ಟು ಸಾಯಿಸ್ಬಿಟ್ಟು ಬರ್ತಾಳೆ ಹಂಗೆ ನಾವ ಯಾರೋ ಯಾರಾದರೂ ಒಬ್ಬರು ಪತ್ತೆ ಮಾಡಬೇಕಲ್ಲ ಎ ಆರ್ ಯಾರಾದರೂ ಒಬ್ಬ ಮಾಡಬೇಕಲ್ಲ ಈಗ ಅವರಾದರೂ ಮಾಡಬೇಕು ಏರ್ಯಾಲಾಗಿರ್ತಕ್ಕಂಥವ್ರು ಅವ್ರು ನೋಡ್ತಾರೆ ಅಲ್ಲಿ ಕರ್ಕೊಯ್ತಾರೆ ಒಂದು ಸ್ಕೆಚ್ ಬರೆಸ್ತಾರೆ ಹೆಂಗಿದ್ಲು ಅವಳು ಏನು ಅಂತ ಅವಳು ಹೆಂಗೆ ಹೇಳ್ತಾಳೋ ಸರಿ ಏನು ಕಮ್ಮಿ ಹೆಸರು ಆ ಮುಂಡೆಗೆ ಎಷ್ಟು ಹೆಸ್ರು ಕೊಟ್ಟಿದ್ದಾಳೆ ಗೊತ್ತಾ ಎಲ್ಲ ಕಡೆ ಹೋದ ಕಡೆ ಎಲ್ಲ ಭಾಳ ಹೆಸ್ರು ಕೊಟ್ಟವಳೆ ಸಾಯ್ನಾಡು ಮಲ್ಲಿಕಾ ನಾವು ಮಾಡ್ಕೊಂಡಿರೋದು ಮಲ್ಲಿಕಾ ಅವಳ ಹೆಸರು ಒಂದು ಕಡೆ ಕೊಡ್ತಾಳೆ ಅದಾದಮೇಲೆ ಕೆಂಪಮ್ಮ ಅಂತ ಕೊಡ್ತಾಳೆ ಕೆ ಡಿ ಕೆಂಪಮ್ಮ ಅವಳ ಹೆಸರು ಹಾಂ ಕೊಡ್ತಾಳೆ ಅದಾದಮೇಲೆ ಶಿವಮೊಗ್ಗಮ್ಮ ಅಂತ ಕೊಡ್ತಾಳೆ ಜಯಮ್ಮ ಅಂತ ಕೊಡ್ತಾಳೆ ಆಮೇಲೆ ಕಲಾ ಅಂತ ಕೊಡ್ತಾಳೆ ಎಲ್ಲ ಅಲಿಯಾಸೆ ಎಂಟತ್ತು ಹೆಸ್ರುಗಳು ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಹೆಸರು ಒಂದೊಂದು ಕಡೆನೂ ನಾನು ಅವ್ರದ್ದೆಲ್ಲೇ ಪೋರ್ಟ್ರೈಟ್ ಮಾಡಿಸಿದ್ರೆ ಎಲ್ಲ ಹೆಂಗೆ ಇವ್ರದ ರೂಮ್ಗಳು ಕೊಟ್ಟರಲ್ಲ ಆ ಪೋರ್ಟ್ರೇಟ್ ಕೊಡಿಸಿದ್ರೆ ಒಬ್ರು ಒಂಥರ ತರ ಒಬ್ಬರು ಇನ್ನೊಬ್ರು ಇನ್ಯಾವುದೋ ಪಿಚರ್ ಆ್ಯಕ್ಟ್ರು ಇನ್ನೊಬ್ರು ಇನ್ನೊಂದು ಆ್ಯಕ್ಟ್ರು ಇನ್ನೊಂದು ಎಲ್ಲ ನಮ್ಮ ಪಿಚ್ಚರ್ ಆ್ಯಕ್ಟ್ರುಗಳು ಯಾರು ಇದ್ದವ್ರು ಅವ್ರ ಥರ ಪೋರ್ಟ್ರೈಟ್ ಮಾಡಿಸ್ಬಿಟ್ರಳೆ ಕಳ್ಳು ಮುಂಡೆ ಪೂರ್ತಿ ನೋಡಿದ್ರೆ ಯಾರು ಯಾರು ಪಿಚ್ಚರ್ ಆ್ಯಕ್ಟ್ರುಗಳೆಲ್ಲ ಇದ್ದಾರಲ್ಲ ಇದು ಇದ್ದಂಗೆ ಅವ್ರಲ್ಲ ಅವರೆಲ್ಲ ನನ್ನ ಹತ್ರ ಇನ್ನೂ ಇದ್ದಾವೆ ಅವು ಅವ್ರು ಮಾಡಿರ್ತಕ್ಕಂಥವು ಒಂದೇ ಒಂದು ಪೋರ್ಟ್ರೈಟು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ದೊಡ್ಡಬಳ್ಳಾಪುರದಲ್ಲಿ ನಾಗವೇಣಿ ಅಂತ ಮರ್ಡರ್ ಮಾಡ್ತಾಳೆ ಅದೇ ನಿಮಗೆ ಕೇಸಲ್ಲಿ ಹೇಳಿಲ್ಲ ನಾಗವೇಣಿ ಅಂತ ಅನ್ನೋಂಥ ಕರ್ಕೊಂಡೋಗಿ ವೈದ್ಯನ ಇದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಬರ್ತದಲ್ಲ ಅಲ್ಲಿ ಪಾಪ ಮಕ್ಕಳಿರೋದಿಲ್ಲ ಸರ್ ಏನೋ ಯಾರ ಮುಖಾಂತರ ಪರಿಚಯ ಆಗ್ಬಿಟ್ಟು ಕೆಂಪಮ್ಮ ದೇವಸ್ಥಾನದಲ್ಲಿ ಪರಿಚಯ ಮಾಡಿಕೊಂಡು ಅವಳನ್ನ ಪಿಕಪ್ ಮಾಡಿಕೊಂಡು ಗಂಡಂಗೆ ಗೊತ್ತಿಲ್ಲ ಪಾಪ ನಾಗವೇಣಿ ಸರ್ ಅಲ್ಲಿಗೆ ಹೋಗ್ಬಿಟ್ಟು ವೈದ್ಯ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅವಳನ್ನ ಸಾಯಿಸ್ಬಿಟ್ಟು ಅವಳಿಗೂ ಮುಗಿಸ್ಬಿಡ್ತಾರೆ ಪಾಪ ನಾಗವೇಣಿಗೆ ಅದು ಆ ಕೆ ಇದರೊಳಗಡೆ ದೊಡ್ಡಬಳ್ಳಾಪುರದಲ್ಲೇ ಸ್ವಲ್ಪ ಸಿಮಿಲಾರಿಟಿ ಒಂದು ಪೋರ್ಟ್ರೇಟ್ ಮಾಡಿದರು ಈನು ಪಿಕ್ಚರ್ ಪಿಚ್ಚರಲ್ಲಿರೋ ಹೆಣ್ಮಕ್ಳುಗಳ ಥರ ಮಾಡಿಸ್ಬಿಟ್ಟವಳೆ ಫುಲ್ಲು ಅವಳು ಹೇಳಿದೆ ಏಯ್ ನೀನು ನಾಟಕ ಬೇಡ ಸರಿಯಾಗಿ ಹೇಳಿಲ್ಲ ಅಂದರೆ ಹಾಗೆ ಹೀಗೆ ಅವ್ರಿಗೆ ಅವ್ನಿಗೆ ಒಂದು ಸ್ವಲ್ಪ ಯಾಕೆಂದರೆ ಕ್ಲೋಸಾಗಿ ಓಡಾಡಿದ್ದಾಳೆ ಅವಳು ಹತ್ತಿರದಲ್ಲಿ ಯಾರು ರಿಜಿಸ್ಟ್ರ್ ಎಂಟ್ರಿ ಮಾಡಿಕೊಡ್ತಾನಲ್ಲ ಅವನು ಅವನೊಂದು ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ನಿಮ್ಗೆ ಕೊಡ್ತೀನಿ ಪೋರ್ಟ್ರೇಟ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾನೆ ಪರವಾಗಿಲ್ಲ ನೋಡಿದ್ರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಅವಳ ಥರ ಅವ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾನೆ ಇವಳ ಥರ ನಮ್ಮ ಕೆ ಡಿ ಕೆಂಪಮ್ಮಂತರ ಇನ್ನು ಉಳಿದಾವೆಲ್ಲ ಬರೀ ಪಿಚ್ಚರ್ ಆ್ಯಕ್ಟ್ರೆ ಫುಲ್ ಕಂಪ್ಲೀಟು ನಮ್ಮ ಫಿಲಮ್ ಆ್ಯಕ್ಟ್ರ್ ಥರ ಮಾಡಿಸ್ಬಿಟ್ಟಾಳು ಪೂರ ಎಲ್ಲ ಎಲ್ಲನೂ ಅವರು ಈ ಥರ ಆಯಿತಾ ಈ ಥರ ಆಯ್ತಾ ಈ ಥರ ಆಯ್ತು ಅಂತ ಕೇಳ್ತಾರೆ ಕಣ್ಣು ಕಿವಿ ಮೂಗು ಬಾಯಿ ಹಾಕ್ತಾರೆ ಹ್ಞೂ ಈ ಥರ ಇತ್ತು ಅಂದ್ಬಿಡ್ತಾಳೆ ಅವನು ಅಂತ ಮಾಡ್ಬಿಡ್ತಾರೆ ಅವ್ರಿಗೇನು ಇವಳು ಏನು ಹೇಳ್ತಾಳೋ ಅದೇ ಥರ ಮಾಡಬೇಕಲ್ವ ಹ್ಞೂ ಇವಳು ಇವಳು ಯಾರು ದೇವಸ್ಥಾನದಲ್ಲಿ ಇರ್ತಾರಲ್ಲ ಅವ್ರನ್ನ ಯಾರು ಅವಳ ಹೆಸ್ರು ಬರ್ಕೊಳ್ತಾರೆ ಆನ ಮಕ್ಕಳು ಸರಿಯಾಗಿ ನೋಡಿರಬೇಕಲ್ಲ ಹ್ಞೂ ಯಾವಾಗೇನು ಸಿ ಸಿ ಟಿ ವಿಗಳಿರಲಿಲ್ಲ ಏನೂ ಇರಲಿಲ್ಲ ಈಗ ಸಿಗಾಕೊಂಡು ಈ ಥರ ಮಾಡಿ ಅವಳು ಅವಳು ನಾನು ಏನಾದರೂ ಅಕಸ್ಮಾತ್ ಏನಾದ್ರೂ ಯಾವುದಾದ್ರೂ ಒಂದು ಹೆಂಗ್ಸನ್ನ ಹೃದಯನ ಸರಿಯಾಗಿ ಕದ್ದಿಲ್ಲ ಅಂದರೆ ಅದು ಸೈನಾಯ್ಡ್ ಮಲಿಕನೇ ಕದ್ದಿಲ್ಲ ಕರೆಕ್ಟಾಗಿ ನಾನು ಕದೀಬೇಕಾಗಿತ್ತು ಕದಿದ್ರಲ್ಲಿ ಅವಳನ್ನ ಹೃದಯ ಕದಿದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂತ ನನಗೆ ಇದೊಂದು ಕೇಸಲ್ಲಿ ಅನ್ನಿಸ್ತದೆ ಅವಳಿಗೆ ಪಿಳ್ಳಮ್ಮ ಮರ್ಡರ್ ಆಯಿತು ನೋಡಿ ನಮ್ಮ ಯಾವುದು ಯಡಿಯೂರು ಸಿದ್ಧಲಿಂಗೇಶ್ವರ ಮರ್ಡರ್ ಕೇಸಲ್ಲಿ ಅವಳಿಗೆ ಅವಳಿಗೆ ಲೈಫ್ ಡೆತ್ ಕನ್ವಿಕ್ಷನ್ ಅಂದರೆ ಡೆತ್ ಪೆನಾಲ್ಟಿ ಆಗಿದೆ ಆಮೇಲೆ ರೇಣು ನಮ್ಮ ಇವಳ್ದು ನಾಗವೇಣಿ ದೊಡ್ಡಬಳ್ಳಾಪುರ ಮರ್ಡರ್ ಕೇಸು ಅದರಲ್ಲಿ ಅವಳಿಗೆ ಡೆತ್ ಪೆನಾಲ್ಟಿ ಆಗಿದೆ ಪುನಃ ಕೈವಾರ ತಾತಯ್ಯ ಅದೇ ನಮ್ಮ ರೇಣುಕಾ ಕೇಸು ಅದರಲ್ಲಿ ಡೆತ್ ಆಗಿದೆ ಇವೆಲ್ಲ ಪೆಂಡಿಂಗ್ ಪೆಂಡಿಂಗಿದಾವೆ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟು ಇಲ್ಲೆಲ್ಲ ಪೆಂಡಿಂಗಲ್ಲಿದ್ದಾವೆ ಇವಳು ಹಿಂಗೆ ಇದೇ ಥರ ನನಗೆ ಗಲ್ಲಾಗ್ತದ ಇಲ್ಲೋ ಅಂತ ಅಂದ್ಬಿಟ್ಟು ಕಾಯ್ಕೊಂಡಿದ್ದಾಳೆ ನೋಡೋಣ ನಮ್ಮ ದೇಶದಲ್ಲಿ ಯಾಕೆ ಅಂತಂದರೆ ಯಾವ ಥರ ಆಗುತ್ತೆ ಇದು ಅಂದ್ಬಿಟ್ಟು ಅಂತ ಈಗಾಗಲೇ ಎರಡು ಸಾವಿರದ ಏಳು ಮೂವತ್ತೊನ್ನೇ ತರ್ಟಿ ಫಸ್ಟ್ ಅರೆಸ್ಟ್ ಮಾಡಿರೋದು ಈಗಾಗಲೇ ಇಪ್ಪತ್ತೊಂದು ಆಯಿತಾ ಬಂತು ಹದಿನಾಲ್ಕು ವರ್ಷ ಆಯಿತು ಇನ್ನೂ ಈ ಕೇಸ್ಗಳಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಎವಿಡೆನ್ಸ್ ಎಲ್ಲ ಎಲ್ಲ ಕೇಸ್ಗಳು ಎಲ್ಲ ಕ್ಲೋಸ್ ಆಗಿದ್ದಾವೆ ಈ ಕೇಸ್ಗಳಲ್ಲಿ ನೋಡೋಣ ಏನಾಗ್ತವೆ ಅಂದ್ಬಿಟ್ಟು ಎಲ್ಲ ಸುಮಾರು ಲೈಫ್ ಆಗಿದ್ದಾವೆ ಸುಮಾರು ಕೇಸ್ಗಳು ಇದೆಲ್ಲ ಆಗಿದೆ ಬಟ್ ಇವಳಿಗೆ ಡೆತ್ ಆಗಬೇಕು ಸರ್ ಹಿಂಗಾದರೆ ಈ ಥರ ಮಾಡ್ತಕ್ಕಂಥವ್ರನ್ನ ಕರ್ಕೊಂಡೋಗ್ಬಿಟ್ಟು ಅಮಾಯಕರುಗಳನ್ನ ಪಾಪ ಏನೋ ಕಷ್ಟ ಅಂದ್ಬಿಟ್ಟು ಈ ಥರ ಮಾಡಿದವ್ರಿಗೆ ನಾವು ಈ ಡೆತ್ ಪೆನಾಲ್ಟಿ ಆಗಲಿಲ್ಲ ಅಂದರೆ ಆ ಮನೆಯವ್ರಿಗೆ ಜಸ್ಟಿಸ್ ಸಿಕ್ಕೋದಿಲ್ಲ ಅಯ್ಯೋ ಹೆಂಗ್ಸು ಅಂತ ನಾವು ಬಿಡುಗೆ ಹೋಗಬಾರ್ದು ಎಷ್ಟು ಕ್ರಿಯಲ್ಲಿರ್ತಕ್ಕಂಥವಳಿಗೆ ಅದು ಯಾವುದೋ ಮುಖಾಂತರ ಸತ್ತಿದ್ರೆ ಪರವಾಗಿಲ್ಲ ಇಂಥ ಒಂದು ಕಟ್ಟು ತ್ರೋಟ್ ವಿಷ ಬಳಸಿ ಅವಳು ಕಾರ್ಕೋಟಕ ವಿಷ ಅಂತ ಕರೀತಾರೆ ಇದಕ್ಕೆ ಆ ಕಾಲದಲ್ಲಿ ಅದಕ್ಕೆ ಏನು ಕರಿತಿದ್ದು ಅಂತ ಕಾಣಿಸ್ತದೆ ಅಂಥದ್ದು ಬಳಸಿ ಕುಂದಾಕಿರ್ತಕ್ಕಂಥವಳು ನಾವೇನಾದರೂ ಇನ್ನೂ ಹಿಡಿದಿಲ್ಲ ಅಂದರೆ ಇನ್ನೆಷ್ಟು ಜನ ಮುಗಿಸ್ತಿದ್ಲು ಅವಳು ಆ ಕಾರಣಕ್ಕೆ ಇವ್ರಿಗೆಲ್ಲ ಒಂದು ತೀರ್ಮಾನ ಈ ಜಗತ್ತಲ್ಲಿ ಸರ್ ಜಗದ ನಿಯಮ ನನ್ನ ಲೆಕ್ಕದಲ್ಲಿ ಹೆಂಗಿರಬೇಕು ಅಂದರೆ ಒಬ್ಬ ಮನುಷ್ಯ ಸತ್ತರೆ ಅವನು ನೆಕ್ಸ್ಟ್ ಬದುಕು ನಾ ಅವ್ನಿಗೆ ಅರ್ಹತೆ ಇರೋಲ್ಲ ಇರಬಾರ್ದು ಸಾಯಿಸಿದ್ರೆ ಅವ್ನಿಗೇನು ಒಬ್ಬ ಮನುಷ್ಯ ಸಾಯಿಸಿದ್ರೆ ಇನ್ನೊಬ್ಬನ ಅವ್ನಿಗೆ ಬದುಕೋಕ್ಕೆ ಎಲ್ಲಿ ಇರುತ್ತೆ ಸರ್ ಈ ಜಗತ್ತಲ್ಲಿ ಜಗದ ನಿಯಮ ಅಲ್ವಾ ಅದು ಹಂಗೆ ಹೋಗ್ಬಿಟ್ರು ಹಂಗೆ ಆದಾಗ್ಲೇ ಈ ಸಮಾಜ ಶಾಂತಿ ಸುವ್ಯವಸ್ಥೆಯಿಂದ ಉಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅವ್ನಿಗೆ ಬದುಕೋಕೆ ರೈಡ್ಸಲ್ಲಿ ಇರ್ತದೆ ಒಬ್ಬ ಮನುಷ್ಯನ ಸಾಯಿಸಿದ್ಮೇಲೆ ಯಾವ ಕಾರಣಕ್ಕೂ ಬದುಕಬಾರ್ದ ಅವನು ನಿಮಿಷನೂ ಅದು ಹೆಂಗೆ ಕೊಂದಾಗ್ಬಿಡ್ತೇನೆ ಹೇಳಿ ಒಂದು ಕೊಲ್ಲುವಂಥದ್ದಾಯಿತು ಅಂದರೆ ಇವನು ಸಾಯಿ ರೆಡಿ ಇರಬೇಕು ಇಷ್ಟೇ ಇದು ಈ ನಿಯಮ ಆದಾಗ್ಲೇ ಏನಾದರೂ ನ್ಯಾಯ ಸಿಕ್ಕುಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಕರೆಕ್ಟಾಗಿ ಹೇಳಿದೆ ಸರ್ ಬಟ್ ನೋಡಿ ಹದಿಮೂರು ಮರ್ಡರ್ ಮಾಡಿದರೂ ಕೂಡ ಇನ್ನೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಅವಳಿಗೆ ಶಿಕ್ಷೆ ಆದರೂ ಕೂಡ ಒಂದು ನಿಮಿಷ ಕಟ್ ಮಾಡಿಬಿಡ್ತೀನಿ ಸುಮಾರು ಒಂದು ಸರಿ ಸರಿ ಇನ್ನೂ ಅಯ್ಯೋ ನಡ್ಕೊಂಡು ಹೋಗ್ತಾ ಇದೆ ಸುಮಾರು ನೋಡಿ ನಮಗೆ ಏನಂಗೆ ಅನಿಸ್ತಿದೆ ಸರ್ ಇಂಥ ಕೇಸಸ್ಗಳಲ್ಲಿ ಈ ಬ ಮೇಲೆ ಈ ಕೇಸ್ಗಳೆಲ್ಲನೂ ಇದು ಆಮೇಲೆ ಆದ್ಮೇಲೆ ಸೈನ್ ಎರಡು ಮೋಹನ್ ಅಂತ ಬಂದ ಅವನು ಅವನು ಹೆಣ್ಮಕ್ಳನ್ನ ಪಿಕಪ್ ಮಾಡ್ಕೊಂಡು ಬಂದು ಅವನು ಈ ಥರ ಕೊಟ್ಟು ಕೊಟ್ಟು ನನ್ನ ಮಗ ಅವನು ಸಾಯಿಸ್ದ ಹೆಣ್ಮಕ್ಳೆಲ್ಲ ಬಾತ್ರೂಮಲ್ಲಿ ಕಳಿಸ್ಬಿಡ್ದು ತಗೊಂಡೋಗ್ಬಿಡು ನಿನ್ನ ಬಾತ್ರೂಮಲ್ಲಿ ಹಾಕೊಂಡು ಕುಡಿದ್ಬಿಡು ನಿನಗೆ ಅಬಾರ್ಸನ್ ಟೈಪ್ ಆಗಿ ಹೊಟ್ಟೋಗ್ಬಿಡ್ತದೆ ಅಂತ ಬಾತ್ರೂಮ್ ಹೋದವ್ರು ಹೋದವರೆಲ್ಲ ಬಾತ್ರೂಮಲ್ಲಿ ಸಾಯ್ಕೊಂಡು ಸಾಯಿಸಿ ಆ ನನ್ನ ಮಗ ಒಬ್ಬ ಈ ಥರ ಉಟ್ಕೊತಾ ಇರ್ತಾರೆ ಕಾಲಾಂತರದಲ್ಲಿ ಪೊಲೀಸ್ ಆಫೀಸರ್ಗಳು ಈ ಥರದೆಲ್ಲ ನಡೀತಾ ಇರಬೇಕಂಥದ್ದು ಸ್ವಲ್ಪ ಹಾಳವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅವ್ರವ್ರು ನೋಡ್ಕೊಬಿಟ್ಟು ಸುಮ್ಮನೆ ಬಿಟ್ಬಿಡಬಾರ್ದು ಅದರಿಂದ ಭಾಳ ದೊಡ್ಡ ಕಥಾನಕಗಳಿರ್ತವೆ ಅಂಥೇಳಿ ಪತ್ತೆ ಮಾಡ್ತಕ್ಕಂಥ ಕೆಲಸಗಳನ್ನ ಭಾಳ ಬೇಗ ಬೇಗ ಮಾಡಬೇಕು ನಾವು ಬೇಗ ಮಾಡಿದ್ರೆ ಬೇರೆ ಸಾಯಿರು ಉಳಿತಾರೆ ನಾವು ನಿಧಾನ ಮಾಡ್ಕೊಂಡು ಕೂತ್ಕೊಂಡು ಹೋದರೆ ಪಾಪ ಅಮಾಯಕನ ತೊಗೊಂಡೋಗಿ ತೊಗೊಂಡು ಇದಾಗ್ತಕ್ಕಂಥದ್ದು ಆಗುವಂಥದ್ದಾಗುತ್ತೆ ಸರ್ ಆ ಕಾರಣಕ್ಕೆ ಇವರೆಲ್ಲ ಬದುಕೋಕ್ಕೆ ನನ್ನ ಲೆಕ್ಕದಲ್ಲಿ ನಾಲ್ಕು ಹಕ್ಕಳು ಅರ್ಹತೆನೇ ಇಲ್ಲ ಅವರಿಗೆಲ್ಲ ಈ ಸೈನೈಡ್ ಮಲ್ಲಿ ಅಂತವರಿಗೆ ಇದೊಂದು ಯಾವುದೋ ಒಂದು ಯಾವುದೋ ನಂಗೆ ಗೊತ್ತೇ ಇಲ್ಲ ಕೇಳಲೇ ಇಲ್ಲ ಏನಿಲ್ಲ ಪಿಚ್ಚರು ಬೇರೆ ಮಾಡಿಬಿಟ್ಟಿದ್ದಾರೆ ಅಂತಿದ್ದ ಹಾಂ ಅದು ಹೆಂಗೆ ಪಿಚ್ಚರ್ ಮಾಡಿದ್ರು ಅದು ಯಾವ ಥರ ಮಾಡಿದ್ರು ಇದನ್ನ ಯಾವ ಕತೆ ಬರೆದಿದ್ದಾರೋ ಎಲ್ಲಿಂದ ಹಿಡ್ಕೊಂಡು ಬಂದರೋ ಏ ಯಾವ ಸ್ಟೋರಿ ಬರ್ದವ್ರಿ ಅಂತ ದೇವ್ರಿಗೆ ಗೊತ್ತಾಗಬೇಕು ಹಂಗೆ ಈ ಥರ ಎಲ್ಲ ಮಾಡಿ ಈ ಥರ ಎಲ್ಲ ಬರೆದು ನ ಇದಕ್ಕೆ ವಾಸ್ತವಿಕತೆಗೆ ಹತ್ತಿರ ಇಲ್ಲದೆ ಇರ್ತಕ್ಕಂಥ ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಆ ಎಲ್ಲೆಲ್ಲಿ ಏನೇನು ಲಿಟ್ರೇಚರ್ ಸಿಗ್ತದೋ ಅದಕ್ಕೆ ಒಂದು ಬರೆದುಬಿಟ್ಟು ಸಮಾಜ ಸಮಾಜಕ್ಕೆ ಅದು ಒಳ್ಳೆಯ ಸಂದೇಶ ಎಲ್ಲ ಕೊಡೋಲ್ಲ ಸರ್ ಅದನ್ನ ಮಾಡಬೇಕು ಅಂದರೆ ಸರಿಯಾದಂಥ ರೀತಿಯಲ್ಲಿ ಮಾಡಬೇಕು ಅದು ಸಮಾಜಕ್ಕೆ ಉಪಯೋಗ ಆಗಬೇಕು ಅದನ್ನ ಮಾಡ್ತಕ್ಕಂಥದ್ದು ಆ ಥರ ಮಾಡಿದ್ರೆ ಸಮಾಜಕ್ಕೆ ಉಪಯೋಗ ಆಗ್ಬೋದು ಅಂತ ಅನ್ನಿಸ್ತದೆ ಸರ್ ಸೊ ಇದು ಸೈನೈಡ್ ಮಲ್ಲಿಕ ಕಥಾನಕ ನಾವು ಅವಾಗವಾಗ ಪೇಪರಲ್ಲಿ ಓದ್ತಾ ಇದ್ವಿ ಟಿ ವಿನಲ್ಲಿ ನೋಡ್ತಾ ಇದ್ವಿ ಒಂದು ಹೇಳಿ ಖಾಕಿ ಒಂದು ಒಂದು ಸ್ವಲ್ಪ ರೆಡ್ ಕಲರ್ ಸೀರೆ ಉಟ್ಕೊಂಡಿರುವಂಥ ಒಂದು ಹೆಂಗ್ಸಿನ ವಿಜುವಲ್ ನೋಡಿದ್ವಿ ಯೂಶ್ವಲಿ ನಮಗೆ ಹೆಣ್ಮಕ್ಳು ಅಂದರೆ ಒಂದು ಕ್ರಿಮಿನಲ್ ಭಾವನೆ ಬರೋಲ್ಲ ಆದರೆ ಈಕೇನು ನೋಡಿದರೆ ಮಾತ್ರ ನಿಜ್ವಾಲು ನಮ್ಮ ಊಹೆಗೆ ನಿಲುಕುತ್ತಿದ್ದು ಬಟ್ ಉಮೇಶ್ ಸರ್ ಬೆಂಗಳೂರಲ್ಲಿ ಕಲಾಸಿ ಪಾಳ್ಯದಲ್ಲಿ ಆ ಟೈಮಲ್ಲಿ ಇದ್ದರೂ ಕೂಡ ಈ ಬೇರೆ ಬೇರೆ ಕಡೆ ಆಗಿರುವಂಥ ಮರ್ಡ್ರ್ಗಳನ್ನ ಭೇದಿಸಿ ಕೊನೆಗೂ ಶಿಕ್ಷೆ ಕೊಡಿಸಿದ್ದಾರೆ ಸೊ ಸರ್ ಇದು ತುಂಬ ಚೆನ್ನಾಗಿತ್ತು ಈ ಎಪಿಸೋಡು ಮತ್ತು ಅಂದರೆ ಯೂಶ್ವಲಿ ನೋಡಿ ಸರ್ ಒಬ್ಬ ಹೆಣ್ಮಕ್ಳು ಈಗ ಈ ಫಾರ್ ಎಕ್ಸಾಂಪಲ್ ಇದು ಆ ಪರ್ಸ್ಪೆಕ್ಟಿವಿಂದ ನೋಡಿದರೆ ಫಾರ್ ಎಕ್ಸಾಂಪಲ್ ನಾಗವೇಣಿ ಅಥವಾ ಯಾರು ರೇಣುಕಾ ಅಥವಾ ಪಿಳ್ಳಮ್ಮ ಅವ್ರ ಮನೆಯವರು ಕೂಡ ಇನ್ನೊಬ್ಬ ಹೆಣ್ಮಗಳ ಜೊತೆ ನಮ್ಮ ಮನೆಯ ಹೆಣ್ಮಗಳು ಹೋಗ್ತಾ ಇದ್ದಾರೆ ಅಂದ್ರೆ ಭಯ ಪಡಕ್ ಹೋಗಲ್ಲ ನೋಡಿ ಭಯ ಪಡಲ್ಲ ಇನ್ನೊಬ್ರು ಹೆಣ್ಮಕ್ಳು ಯಾರೋ ಕರ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಹೋಗ್ ಇಬ್ಬಿ ಯಾರು ಗಂಡಸಿನ ಜೊತೆ ಹೋಗ್ತಾರೆ ಅಂದ್ರೆ ಸ್ವಲ್ಪ ಸಂಶಯ ಅಥವಾ ಸ್ವಲ್ಪ ಭಯ ಪಡ್ತಾರೆ ಇದು ನೋಡಿ ಇದು ಎಷ್ಟು ಅವಳಿಗೆ ವರದಾನ ಆಗಿದೆ ಅಲ್ವಾ ಈಸಿಯಾಗಿ ಬಂದ್ಬಿಡ್ತಾರೆ ಅವಳಿಗೆ ಮಿಕ್ಕಗಳು ಬಿಡ್ತಾರೆ ಅಲ್ವಾ ಸೊ ಈಸಿಯಾಗಿ ಬಂದು ಹೀಗೆ ಈಸಿಯಾಗಿ ಕಥಾ ಹೇಳಿ ಕತೆ ಮುಗಿಸಿರೋದ ಕಥೆನ ಸರ್ ಹೇಳಿದ್ರು ನಿಮಗೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮತ್ತು ಈ ಒಂದು ಸೊಸೈಟಿಗೆ ಮಾಡಿರೋ ಸರ್ವಿಸ್ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ನಿಜವಾಲು ಯಾಕಂದ್ರೆ ಈ ತರ ಒಂದು ಇಂಪ್ರಾಮು ಇಲ್ಲಿ ಯಾರ ಒಂದು ಪ್ರೆಷರು ಇಲ್ಲ ಯಾರು ಸರ್ ಹೇಳಿಲ್ಲ ಇದನ್ನ ಮಾಡಬೇಕು ಇದಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನೀವು ಮಾಡಿರೋ ತುಂಬಾ ಒಳ್ಳೆ ಕೆಲಸ ಸರ್ ಸೊ ನಮ್ಮ ಜೊತೆ ಈ ಒಂದು ವಿಚಾರ ಹಂಚಿಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸ್ನೇಹಿತರೆ ಇದಾಗಿತ್ತು ಆಫೀಸರ್ ಸರಣಿ ಮತ್ತೆ ಮುಂದುವರಿದ ಭಾಗ ನಿಮಗೆ ಖಂಡಿತ ಇದು ಖುಷಿ ಕೊಟ್ಟಿದೆ ಈ ಒಂದು ಕಥೆ ಅಂತ ನನಗನ್ಸುತ್ತೆ ಮತ್ತು ಎಚ್ಚರಿಕೆ ಕೂಡ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಅಂದರೆ ಬ್ಲೈಂಡ್ ಆಗಿದೆ ಅದು ಹೆಣ್ಮಕ್ಳಿರಲಿ ಗಂಡಸಿರಲಿ ಬ್ಲೈಂಡ್ ಆಗಿ ನಂಬಬಾರ್ದು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು ಸೊ ಈ ಒಂದು ಕಥಾನಕನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಿಗಳೊಂದಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ನಿಮ್ಗೆ ಏನು ಅನಿಸ್ತು ಅಂತ ಅಥವಾ ನಿಮಗೆ ಯಾರ್ಮೇಲೆ ನಿಮ್ಗೆ ಏನಾದರೂ ಈ ತರದ ಅನುಭವಗಳಾಗಿದ್ರೆ ಏನೋ ನೋಡಿದ್ರೆ ದಯವಿಟ್ಟು ಅದನ್ನು ಕೂಡ ತಿಳಿಸಿ ಅಹ್ ಮತ್ತು ಅಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡುತ್ತೆ ನಿಮಗೆ ಅನ್ಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮ್ಗೆ ಸಪೋರ್ಟ್ ಕೂಡ ಮಾಡ್ಬೋದು ನೋಡ್ತಾ ಇರಿ ಅಕಿ ಅಕ್ಕಿ ಸ್ಟುಡಿಯೋ ನಮಸ್ಕಾರ